ವಿದ್ಯಾರ್ಥಿಗಳೇ, ಎಸ್ಎಸ್ಎಲ್ಸಿ ವಿಜ್ಞಾನ ವಿಷಯದ ಅಧ್ಯಾಯ ನಮ್ಮ ಪರಿಸರ ಎನ್ನುವ ಒಂದು ಅಧ್ಯಾಯದಲ್ಲಿ ನಾವು ಈಗ ಅನೇಕ ವಿಷಯಗಳನ್ನು ಅರಿತುಕೊಳ್ಳಲಿದ್ದೇವೆ. ಈಗಾಗಲೇ ನಮ್ಮ ಪರಿಸರ ಎನ್ನುವ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು 9ನೇ ತರಗತಿಯಲ್ಲಿ ಕೆಲವು ಪ್ರಮುಖವಾದ ಅಂಶಗಳನ್ನು ನಾವು ಕಲಿತಿದ್ದೇವೆ. ಆ ಅಂಶಗಳನ್ನು ಪರಿಗಣಿಸುತ್ತಾ ಈ ಅಧ್ಯಾಯದಲ್ಲಿ ಇನ್ನೂ ಪರಿಸರಕ್ಕೆ ಸಂಬಂಧಿಸಿದ ಅತ್ಯಂತ ಹೆಚ್ಚಿನ ಅಂಶಗಳನ್ನು ನಾವು ಗಮನಿಸೋಣ. ವಿದ್ಯಾರ್ಥಿಗಳೇ, ನಾವೀಗ ಪರಿಸರ ಎಂದರೇನು ಅರಿತುಕೊಳ್ಳೋಣ. ನಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ನಾವು ಪರಿಸರ ಎಂದು ಕರೆಯುತ್ತೇವೆ. ಪರಿಸರವು ಪ್ರಮುಖವಾಗಿ ಎಲ್ಲಾ ಜೀವಿಗಳ ಆವಾಸ ಸ್ಥಾನವಾಗಿದೆ. ಆವಾಸ ಎಂದರೆ ವಾಸಿಸುವ ಸ್ಥಳ ಎಂದರ್ಥ. ವಿದ್ಯಾರ್ಥಿಗಳೇ, ನಾವು ಸಾಮಾನ್ಯವಾಗಿ ನಾವು ನಮ್ಮ ಮನೆಯನ್ನು ನಾವು ಪರಿಗಣಿಸಿದಾಗ ಮನೆಯು ನಮ್ಮ ಆವಾಸ ಸ್ಥಾನವಾಗಿದೆ. ಆದುದರಿಂದ ಮನೆಯು ಕೂಡ ನಮ್ಮ ಒಂದು ಪರಿಸರ. ಅದೇ ರೀತಿ ಮನೆಯಿಂದ ಹೋದಾಗ, ಹೊರಗಡೆ ಹೋದಾಗ, ಆ ಹೊರಗಡೆ ಇರತಕ್ಕಂಥ ವಾತಾವರಣವು ಅನೇಕ ಜೀವಿಗಳಿಗೆ ಒಂದು ಆವಾಸ ಸ್ಥಾನವಾಗಿರುತ್ತದೆ. ಆದುದರಿಂದ ಅಲ್ಲಿಯೂ ಕೂಡ ನಾವು ಒಂದು ಪರಿಸರವನ್ನ ಕಾಣಬಹುದು. ಅದೇ ರೀತಿ ಒಂದು ಮರುಭೂಮಿಗೆ ಹೋದಾಗ ಮರುಭೂಮಿಯು ಕೂಡ ಅನೇಕ ಜೀವಿಗಳ ಒಂದು ಆವಾಸ ಸ್ಥಾನವಾಗಿದೆ. ಆದುದರಿಂದ ಅದು ಕೂಡ ಒಂದು ಅಲ್ಲಿರ್ತಕ್ಕಂಥ ಜೀವಿಗಳ ಒಂದು ಪರಿಸರ. ಹೀಗೆ ಬೇರೆ ಬೇರೆ ಜೀವಿಗಳ ಆವಾಸ ಸ್ಥಾನ ಬೇರೆಯಾಗಿದ್ದು ಅಲ್ಲಿ ಆ ಜೀವಿಗಳು ತಮ್ಮದೇ ಆದ ಒಂದು ಪರಿಸರವನ್ನ ಹೊಂದಿರುತ್ತವೆ. ಪರಿಸರದಲ್ಲಿ ಪ್ರಮುಖವಾಗಿ ನಾವು ಎರಡು ಘಟಕಗಳನ್ನ ಗಮನಿಸಬಹುದು. ಅವುಗಳೆಂದರೆ ಒಂದಿದ್ದಾಗಿ ಜೈವಿಕ ಘಟಕ, ಇನ್ನೊಂದು ಅಜೈವಿಕ ಘಟಕ. ಈ ಜೈವಿಕ ಘಟಕಗಳ ಬಗ್ಗೆ ನಾವೀಗ ಗಮನಿಸೋಣ. ವಿದ್ಯಾರ್ಥಿಗಳೇ, ಜೈವಿಕ ಘಟಕಗಳು ಸಾಮಾನ್ಯವಾಗಿ ನಾವು ಹೊರಗಡೆ ವಾತಾವರಣಕ್ಕೆ ಹೋದಾಗ ಅಥವಾ ಕಾಡಿಗೆ ಹೋದಾಗ ಅಥವಾ ಮರುಭೂಮಿಗೆ ಹೋದಾಗ ಅಥವಾ ಒಂದು ಹುಲ್ಲುಗಾವಲಿಗೆ ಹೋದಾಗ ಅಥವಾ ಒಂದು ಕೆರೆಯ ಪರಿಸರ ವ್ಯವಸ್ಥೆಗೆ, ಸಾಗರ ಸಮುದ್ರಗಳಿಗೆ ಹೋದಾಗ ಅಲ್ಲಿ ನಾವು ಕೇವಲ ಬರೀ ಜೀವಿಗಳನ್ನಷ್ಟೇ ನೋಡುವುದಿಲ್ಲ, ಜೀವಿಗಳ ಜೊತೆಗೆ ಜೀವವಿರಲಾರದ ಅನೇಕ ಅಂಶಗಳನ್ನು ಕೂಡ ನಾವು ಗಮನಿಸಿರುತ್ತೇವೆ. ಉದಾಹರಣೆಗೆ ನಾವು ನಮ್ಮ ಮನೆಯನ್ನು ತೆಗೆದುಕೊಂಡಾಗ ನಮ್ಮ ಮನೆಯು ಕೂಡ ಒಂದು ಪರಿಸರ. ಈ ಮನೆಯಲ್ಲಿ ಕೂಡ ಅನೇಕ ಜೈವಿಕ ಘಟಕಗಳಿರುತ್ತವೆ. ಆ ಜೈವಿಕ ಘಟಕಗಳೆಂದರೆ ಸೊಳ್ಳೆ, ಮಾನವರಾಗಿರ್ತಕ್ಕಂಥ ನಾವು, ನೊಣಗಳು, ಇಲಿಗಳು, ಹಲ್ಲಿಗಳು, ಇರುವೆಗಳು, ಇವುಗಳೆಲ್ಲವೂ ನಮ್ಮ ಮನೆಯ ಪರಿಸರ ವ್ಯವಸ್ಥೆಯಲ್ಲಿ ಕಂಡು ಬರತಕ್ಕಂಥ ಜೈವಿಕ ಘಟಕಗಳು. ಅದೇ ರೀತಿ ನಾವು ಒಂದು ಬೆಟ್ಟ ಗುಡ್ಡಕ್ಕೆ ಹೋದಾಗ ಬೆಟ್ಟ ಗುಡ್ಡದಲ್ಲಿ ಕೂಡ ಅನೇಕ ರೀತಿಯಾದ ಜೈವಿಕ ಘಟಕಗಳು ಇರ್ತವೆ. ಸಸ್ಯಗಳು, ಸಸ್ಯಗಳ ಮೇಲೆ ಇರತಕ್ಕಂಥ ಕೀಟಗಳು, ಹಲ್ಲಿಗಳು, ಚೇಳುಗಳು, ಹಾವುಗಳು, ಅದೇ ರೀತಿ ಸಣ್ಣ ಪ್ರಾಣಿಗಳಾದ ಮೊಲಗಳು, ತೋಳಗಳು, ಹೀಗೆ ಅನೇಕ ರೀತಿಯಾದ ಜೈವಿಕ ಘಟಕಗಳನ್ನು ನೋಡ್ತೇವೆ. ಅದೇ ರೀತಿ ಬೆಟ್ಟದಲ್ಲಿ ಕೂಡ ಅಜೈವಿಕ ಘಟಕಗಳು ಕೂಡ ಇರುತ್ತವೆ. ಮನೆಯಲ್ಲಿ ಕೂಡ ಅಜೈವಿಕ ಘಟಕಗಳು ಕೂಡ ಇರ್ತವೆ, ಜೈವಿಕ ಘಟಕಗಳು. ಹೀಗೆ ಪರಿಸರದ ಪ್ರಮುಖ ಘಟಕಗಳೆಂದರೆ ಎರಡು, ಒಂದು ಜೈವಿಕ ಘಟಕ ಮತ್ತು ಇನ್ನೊಂದು ಅಜೈವಿಕ ಘಟಕಗಳು. ಈ ಎರಡು ಜೈವಿಕ ಮತ್ತು ಅಜೈವಿಕ ಘಟಕಗಳ ಬಗ್ಗೆ ನಾವು ಈಗ ಗಮನಿಸೋಣ. ವಿದ್ಯಾರ್ಥಿಗಳೇ, ಮೊದಲು ನಾವು ಜೈವಿಕ ಘಟಕಗಳ ಬಗ್ಗೆ ಅರಿತುಕೊಳ್ಳೋಣ. ಜೈವಿಕ ಘಟಕಗಳೆಂದರೆ ಪರಿಸರದಲ್ಲಿ ಜೀವವಿರುವ ಘಟಕಗಳಿಗೆ ಜೈವಿಕ ಘಟಕಗಳು ಎಂದು ಕರೆಯುತ್ತೇವೆ. ಪರಿಸರದಲ್ಲಿ ಯಾವ ಘಟಕಗಳಿಗೆ ಜೀವವಿರುತ್ತದೆ ಅಥವಾ ಯಾವ ಅಂಶಗಳಿಗೆ ಜೀವವಿರುತ್ತದೆ ಅಂತ ಅಂಶಗಳಿಗೆ ನಾವೇನೆಂದು ಕರೆಯುತ್ತೇವೆ, ಜೈವಿಕ ಘಟಕಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಪರಿಸರದಲ್ಲಿರುವ ಜೈವಿಕ ಘಟಕಗಳೆಂದರೆ ಸಸ್ಯಗಳು. ಸಸ್ಯಗಳೆಂದರೆ ಎಲ್ಲಾ ಸಸ್ಯಗಳು ಬಂದು, ಪ್ರಾಣಿಗಳು, ಎಲ್ಲಾ ಪ್ರಾಣಿಗಳು ಬಂದು, ಅದೇ ರೀತಿ ಸೂಕ್ಷ್ಮಾಣು ಜೀವಿಗಳು, ನಮ್ಮ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಕೂಡ ಜೈವಿಕ ಘಟಕಗಳಾಗಿವೆ ವಿದ್ಯಾರ್ಥಿಗಳೇ. ಆದುದರಿಂದ ಜೈವಿಕ ಘಟಕಗಳೆಂದರೆ ಪರಿಸರದಲ್ಲಿ ಜೀವವಿರುವ ಘಟಕಗಳಿಗೆ ನಾವು ಜೈವಿಕ ಘಟಕಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮಾಣು ಜೀವಿಗಳು, ಇವುಗಳನ್ನು ನಾವು ಜೈವಿಕ ಪರಿಸರದಲ್ಲಿರುವ ಜೈವಿಕ ಘಟಕಗಳೆಂದು ಪರಿಗಣಿಸುತ್ತೇವೆ. ಅಜೈವಿಕ ಘಟಕಗಳ ಬಗ್ಗೆ ನಾವು ನೋಡೋಣ. ಪರಿಸರದ ಎರಡು ಪ್ರಮುಖವಾದ ಘಟಕಗಳು, ಒಂದು ಜೈವಿಕ ಘಟಕ, ಇನ್ನೊಂದು ಅಜೈವಿಕ ಘಟಕ. ಅಜೈವಿಕ ಅಂದ್ರೆ ಪರಿಸರದಲ್ಲಿ ಜೀವವಿರದ ಘಟಕಗಳಿಗೆ, ಅಂದ್ರೆ ಪರಿಸರದಲ್ಲಿ ಯಾವ ಅಂಶಗಳಿಗೆ ಜೀವವಿರುವುದಿಲ್ಲವೋ ಅಂತ ಅಂಶಗಳಿಗೆ ಅಥವಾ ಘಟಕಗಳಿಗೆ ಅಜೈವಿಕ ಘಟಕಗಳು ಎಂದು ಕರೆಯುತ್ತೇವೆ. ಪರಿಸರದಲ್ಲಿ ಜೀವವಿರದ ಘಟಕಗಳಿಗೆ ಅಜೈವಿಕ ಘಟಕಗಳು ಎನ್ನುವರು. ಉದಾಹರಣೆಗೆ ಕಲ್ಲು, ಮಣ್ಣು, ನೀರು, ಗಾಳಿ, ಸೂರ್ಯನ ಬೆಳಕು, ಒತ್ತಡ, ಅವಪಾತ ಅಂದ್ರೆ ತೇವಾಂಶ ಇತ್ಯಾದಿ, ಇವೆಲ್ಲ ಪರಿಸರದಲ್ಲಿ ನಾವು ನೋಡುವ ಪ್ರಮುಖವಾದ ಅಜೈವಿಕ ಘಟಕಗಳಾಗಿವೆ ವಿದ್ಯಾರ್ಥಿಗಳೇ. ಪರಿಸರದಲ್ಲಿರುವ ಜೈವಿಕ ಘಟಕಗಳನ್ನು ನಾವು ಗಮನಿಸಿದಾಗ ಜೈವಿಕ ಘಟಕಗಳನ್ನು ನಾವು ಪ್ರಮುಖವಾಗಿ ಮೂರು ವಿಧಗಳಲ್ಲಿ ವರ್ಗೀಕರಣ ಮಾಡ್ತೇವೆ. ಒಂದನೇದಾಗಿ ಉತ್ಪಾದಕಗಳು, ಎರಡನೇದಾಗಿ ಉಪಭೋಗಿಗಳು ಅಥವಾ ಭಕ್ಷಕರು ಎಂದು ಕರೆಯುತ್ತೇವೆ, ಮೂರನೇದಾಗಿ ವಿಘಟಕಗಳು ಎಂದು ಕರೆಯುತ್ತೇವೆ. ಈ ರೀತಿ ಪರಿಸರದಲ್ಲಿರ್ತಕ್ಕಂಥ ಈ ಸಸ್ಯ, ಪ್ರಾಣಿ ಮತ್ತು ಸೂಕ್ಷ್ಮಾಣು ಜೀವಿಗಳನ್ನ ಅವುಗಳ ಸಾಮರ್ಥ್ಯಕ್ಕೆ ಅಥವಾ ಅವುಗಳು ಆಹಾರ ಪದ್ಧತಿಗೆ ಅನುಗುಣವಾಗಿ
ನಾವು ಪ್ರಮುಖವಾಗಿ ಮೂರು ವಿಧಗಳಾಗಿ ವರ್ಗೀಕರಿಸುತ್ತೇವೆ. ಉತ್ಪಾದಕಗಳು, ಉಪಭೋಗಿಗಳು ಅಥವಾ ಭಕ್ಷಕರು, ಮತ್ತು ವಿಘಟಕಗಳಂತೆ. ಉತ್ಪಾದಕಗಳಂದ್ರೆ ಪ್ರೊಡ್ಯೂಸರ್ಸ್ ಎಂದು ಕರೆಯುತ್ತೇವೆ, ಉಪಭೋಗಿಗಳು ಅಥವಾ ಭಕ್ಷಕರಿಗೆ ಕನ್ಸ್ಯೂಮರ್ಸ್ ಎಂದು ಕರೆಯುತ್ತೇವೆ, ವಿಘಟಕಗಳಿಗೆ ಸ್ಯಾಪ್ರೋಫೈಟ್ಸ್ ಅಥವಾ ಡಿಕಾಂಪೋಸರ್ಸ್ ಎಂದು ಕರೆಯುತ್ತೇವೆ. ಜೈವಿಕ ಘಟಕಗಳ ಪ್ರಮುಖ ವಿಧಗಳಾಗಿರ್ತಕ್ಕಂಥ ಉತ್ಪಾದಕಗಳ ಬಗ್ಗೆ ನಾವೀಗ ಗಮನಿಸೋಣ ವಿದ್ಯಾರ್ಥಿಗಳೇ. ಪರಿಸರದಲ್ಲಿರುವ ಅಜೈವಿಕ ಘಟಕಗಳಾದ ನೀರು, ಲವಣಗಳು, ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಬೆಳಕು ಮತ್ತು ತಮ್ಮ ಎಲೆಗಳಲ್ಲಿರುವ ಪತ್ರರಿತ್ತನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ಉತ್ಪಾದಕರು ಅಥವಾ ಇವುಗಳಿಗೆ ಇರುವ ಇನ್ನೊಂದು ಹೆಸರೆಂದ್ರೆ ಸ್ವಪೋಷಕಗಳು ಎಂದು ಕರೆಯುತ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಪರಿಸರದಲ್ಲಿರ್ತಕ್ಕಂಥ ಅಜೈವಿಕ ಘಟಕಗಳಾಗಿರ್ತಕ್ಕಂಥ ನೀರು, ಲವಣಗಳು, ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಬೆಳಕು ಮತ್ತು ಪತ್ರರಿತ್ತನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳತಕ್ಕಂಥ ಜೀವಿಗಳಿಗೆ ನಾವು ಉತ್ಪಾದಕರು ಅಥವಾ ಸ್ವಪೋಷಕಗಳು ಎಂದು ಕರೆಯುತ್ತೇವೆ. ಈ ಸ್ವಪೋಷಕಗಳು ಅಥವಾ ಉತ್ಪಾದಕರಿಗೆ ಉದಾಹರಣೆಗಳೆಂದರೆ ಎಲ್ಲಾ ಹಸಿರು ಸಸ್ಯಗಳು ಮತ್ತು ನೀಲಿ ಹಸಿರು ಪಾಚಿಗಳು. ನೀಲಿ ಹಸಿರು ಪಾಚಿಗಳು ಮತ್ತು ಎಲ್ಲಾ ಹಸಿರು ಸಸ್ಯಗಳು ಉತ್ಪಾದಕಗಳಾಗಿವೆ. ಕಾರಣವೇನೆಂದರೆ ಅವುಗಳಲ್ಲಿ ಆಹಾರವನ್ನು ತಯಾರಿಸಲು ಸಹಾಯಕಾರಿಯಾಗಿರುವ ಪತ್ರರಿತ್ತು ಎಂಬ ಒಂದು ವರ್ಣಕ ಅಥವಾ ಕಣದಂಗವಿರುತ್ತದೆ. ಇದು ಬೇರುಗಳು ಹೀರಿಕೊಂಡಿರ್ತಕ್ಕಂಥ ನೀರು ಲವಣಗಳನ್ನ, ಎಲೆಗಳು ಹೀರಿಕೊಂಡಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮತ್ತು ವಾತಾವರಣದಲ್ಲಿರ್ತಕ್ಕಂಥ ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ತಮ್ಮ ಎಲೆಯಲ್ಲಿರುವ ಪತ್ರರಿತ್ತನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಾವೇ ತರಿಸಿಕೊಳ್ಳತಕ್ಕಂಥ ಒಂದು ಸಾಮರ್ಥ್ಯ ಇಂಥ ಜೀವಿಗಳಿಗೆ ಇರುತ್ತದೆ. ಅಂಥ ಜೀವಿಗಳಿಗೆ ನಾವು ಉತ್ಪಾದಕರು ಎಂದು ಕರೀತೇವೆ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಉತ್ಪಾದಕ ಜೀವಿಗಳು ಎಲ್ಲಾ ಪರಿಸರ ವ್ಯವಸ್ಥೆಯ ಮೂಲ ಘಟಕಗಳು. ನೆನ್ಪಿಟ್ಕೊಳ್ಳಿ ಈ ಶಬ್ದ ಬಹಳ ಪ್ರಮುಖವಾದದ್ದು. ಮೂಲ ಘಟಕಗಳು, ಪರಿಸರ ವ್ಯವಸ್ಥೆಯ ಮೂಲ ಘಟಕವೇ ಯಾವುದು? ಉತ್ಪಾದಕ ಜೀವಿಗಳು. ನಾವಿಲ್ಲಿ ಕಾಣಬಹುದು ಹಸಿರು ಸಸ್ಯಗಳನ್ನು ಕಾಣಬಹುದು. ಈ ಹಸಿರು ಸಸ್ಯಗಳು ವಾತಾವರಣದಲ್ಲಿ ಇರತಕ್ಕಂಥ ನೀರು, ಬೇರುಗಳ ಮೂಲಕ ನೀರು ಲವಣಗಳನ್ನು ಹೀರಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಹಾಗೂ ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಾವೇ ತರಿಸಿಕೊಳ್ಳತಕ್ಕಂಥ ಒಂದು ಸಾಮರ್ಥ್ಯಗಳಿಗೆ ಇರುತ್ತದೆ. ಅದೇ ರೀತಿ ನೀಲಿ ಹಸಿರು ಪಾಚಿಗಳು, ನಿಂತ ನೀರಿನಲ್ಲಿ ಇರ್ತಕ್ಕಂಥ ಈ ನೀಲಿ ಹಸಿರು ಪಾಚಿಗಳು, ನೀರು ಹಸಿರಾಗಿರ್ತಲ್ಲ ಅಲ್ಲಿ ನೀಲಿ ಹಸಿರು ಪಾಚಿಗಳು ಇರ್ತವೆ. ಈ ಪಾಚಿಗಳು ಕೂಡ ಹಸಿರು ಬಣ್ಣವನ್ನು ಹೊಂದಿದ್ದು ಇವುಗಳಿಗೂ ಕೂಡ ತಮ್ಮ ಆಹಾರವನ್ನು ತಾವೇ ತರಿಸಿಕೊಳ್ಳತಕ್ಕಂಥ ಸಾಮರ್ಥ್ಯವಿದೆ. ಅದಕ್ಕಾಗಿ ಈ ಉತ್ಪಾದಕ ಜೀವಿಗಳಿಗೆ ಉದಾಹರಣೆ ಅಂದ್ರೆ ಎಲ್ಲಾ ಹಸಿರು ಸಸ್ಯಗಳು ಮತ್ತು ನೀಲಿ ಹಸಿರು ಪಾಚಿಗಳು. ವಿದ್ಯಾರ್ಥಿಗಳೇ, ನಾವೀಗ ಉಪಭೋಗಿಗಳು ಅಥವಾ ಭಕ್ಷಕರು ಎಂದರೇನು ಅನ್ನೋದ್ರ ಬಗ್ಗೆ ನಾವು ಗಮನಿಸೋಣ. ಪರಿಸರದಲ್ಲಿನ ಜೈವಿಕ ಘಟಕಗಳಾದ ಉತ್ಪಾದಕಗಳನ್ನು ಪರೋಕ್ಷವಾಗಿ ಅಥವಾ ಅಪರೋಕ್ಷವಾಗಿ ತಿಂದು ತಮ್ಮ ಆಹಾರವನ್ನು ಪಡೆದುಕೊಳ್ಳುವ ಜೀವಿಗಳಿಗೆ ಉಪಭೋಗಿಗಳು ಅಥವಾ ಭಕ್ಷಕರು ಎಂದು ಕರೆಯುತ್ತೇವೆ. ಉದಾಹರಣೆಗಾಗಿ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಉನ್ನತ ಮಾಂಸಾಹಾರಿಗಳು, ಇವುಗಳೆಲ್ಲವೂ ಕೂಡ ಏನಾಗಿವೆ? ಉಪಭೋಗಿಗಳು ಅಥವಾ ಭಕ್ಷಕಗಳಾಗಿವೆ. ಈ ಒಂದು ಗುಂಪಿನಲ್ಲಿ ನಾವು ಪರಾವಲಂಬಿಗಳನ್ನು ಕೂಡ ಸೇರಿಸಬಹುದು. ಪರಿಸರದಲ್ಲಿರುವ ಜೈವಿಕ ಘಟಕಗಳಾದ ಉತ್ಪಾದಕ ಸಸ್ಯಗಳನ್ನು ಅಥವಾ ಸ್ವಪೋಷಕಗಳನ್ನು ಪರೋಕ್ಷವಾಗಿ ಅಥವಾ ಅಪರೋಕ್ಷವಾಗಿ ತಿಂದು ತಮ್ಮ ಆಹಾರವನ್ನು ಪಡೆದುಕೊಳ್ಳುವ ಜೀವಿಗಳಿಗೆ ಉಪಭೋಗಿಗಳು ಅಥವಾ ಭಕ್ಷಕರು ಎಂದು ಕರೆಯುತ್ತೇವೆ. ಇಂಗ್ಲಿಷ್ನಲ್ಲಿ ಇವುಗಳಿಗೆ ಕನ್ಸ್ಯೂಮರ್ಸ್ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಉನ್ನತ ಮಾಂಸಾಹಾರಿಗಳು, ಇವುಗಳೆಲ್ಲವೂ ಉಪಭೋಗಿಗಳ ಒಂದು ಗುಂಪಿಗೆ ಸೇರುತ್ತವೆ. ವಿದ್ಯಾರ್ಥಿಗಳೇ, ನಾವು ಭಕ್ಷಕ ಜೀವಿಗಳನ್ನು ಅವುಗಳ ಆಹಾರ ಪದ್ಧತಿಗೆ ಅಥವಾ ಅವುಗಳು ತಿನ್ನುವ ಆಹಾರ ಪದಾರ್ಥಗಳಿಗೆ ಅನುಗುಣವಾಗಿ ನಾವು ಪ್ರಮುಖವಾಗಿ ನಾಲ್ಕು ವಿಧಗಳಾಗಿ ವರ್ಗೀಕರಿಸುತ್ತೇವೆ. ಒಂದನೇದಾಗಿ ಸಸ್ಯಾಹಾರಿಗಳು, ಎರಡನೇದಾಗಿ ಮಾಂಸಾಹಾರಿಗಳು, ಮೂರನೇದು ಮಿಶ್ರಾಹಾರಿಗಳು ಮತ್ತು ನಾಲ್ಕನೇದು ಪರಾವಲಂಬಿಗಳು. ಸಸ್ಯಾಹಾರಿಗಳೆಂದರೇನು ಅನ್ನೋದ್ರ ಬಗ್ಗೆ ನಾವು ಗಮನಿಸೋಣ. ಕೇವಲ ಉತ್ಪಾದಕ ಜೀವಿಗಳನ್ನು ಅಥವಾ ಹಸಿರು ಸಸ್ಯಗಳನ್ನು ತಿಂದು ಬದುಕಬಲ್ಲ ಜೀವಿಗಳಿಗೆ ಸಸ್ಯಾಹಾರಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಮೊಲ, ಜಿಂಕೆ, ಮೇಕೆ, ಹಸು, ಆನೆ, ಜಿರಾಫೆ ಇತ್ಯಾದಿ. ಅದೇ ರೀತಿ ಮಾಂಸಾಹಾರಿಗಳೆಂದ್ರೆ ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂದು ಬದುಕಬಲ್ಲ ಜೀವಿಗಳಿಗೆ ಅಥವಾ ಸಸ್ಯಾಹಾರಿಗಳನ್ನು ತಿಂದು ಬದುಕಬಲ್ಲ ಜೀವಿಗಳಿಗೆ ಮಾಂಸಾಹಾರಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಸಿಂಹ, ಹುಲಿ, ಚಿರತೆ, ತೋಳ, ತಿಮಿಂಗಲು, ಹಾವು ಇತ್ಯಾದಿ. ಅದೇ ರೀತಿ ಕೆಲವು ಜೀವಿಗಳು, ಪರಿಸರದಲ್ಲಿರ್ತಕ್ಕಂಥ ಕೆಲವು ಜೀವಿಗಳು ಮಿಶ್ರಾಹಾರಿಗಳಾಗಿರುತ್ತವೆ. ತಮ್ಮ ಆಹಾರಕ್ಕಾಗಿ ಸಸ್ಯ ಮತ್ತು ಪ್ರಾಣಿಗಳೆರಡನ್ನೂ ತಿಂದು ಬದುಕಬಲ್ಲ ಜೀವಿಗಳಿಗೆ ಮಿಶ್ರಾಹಾರಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಮಾನವ, ನಾಯಿ, ಹಂದಿ, ಕಾಗೆ, ನವಿಲು ಇತ್ಯಾದಿ, ಇವುಗಳನ್ನು ನಾವು ಮಿಶ್ರಾಹಾರಿಗಳು ಎಂದು ಕರೆಯುತ್ತೇವೆ. ಅದೇ ರೀತಿ ಕೆಲವು ಜೀವಿಗಳು ಪರಾವಲಂಬಿ ಜೀವಿಗಳಾಗಿರುತ್ತವೆ. ಪರಾವಲಂಬಿ ಅಂದ್ರೆ ಇತರ ಜೀವಿಗಳ ದೇಹದೊಳಗೆ ಅಥವಾ ಇತರ ಜೀವಿಗಳ ದೇಹದ ಮೇಲೆ ಇದ್ದು ಅವುಗಳಿಂದ ತಮ್ಮ ಆಹಾರವನ್ನು ಪಡೆದುಕೊಳ್ಳುವ ಜೀವಿಗಳಿಗೆ ನಾವು ಪರಾವಲಂಬಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಜಿಗಣೆ, ಲಾಡಿ ಹುಳು, ಹೇನು, ಉಣ್ಣೆ ಇತ್ಯಾದಿ. ಹೀಗೆ
ಭಕ್ಷಕ ಜೀವಿಗಳ ಆಹಾರ ಪದ್ಧತಿಗೆ ಅನುಗುಣವಾಗಿ ನಾವು ಅವುಗಳನ್ನು ನಾಲ್ಕು ರೀತಿಯಲ್ಲಿ ವರ್ಗೀಕರಿಸಿದ್ದೇವೆ. ಅವುಗಳೆಂದರೆ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಾಹಾರಿಗಳು ಮತ್ತು ಪರಾವಲಂಬಿಗಳು. ವಿದ್ಯಾರ್ಥಿಗಳೇ, ಜೈವಿಕ ಘಟಕಗಳ ಮತ್ತೊಂದು ವಿಧವೆಂದರೆ ಆಹಾರ ಪದ್ಧತಿಗೆ ಅನುಗುಣವಾಗಿ ವಿಘಟಕ ಜೀವಿಗಳು. ಪರಿಸರದಲ್ಲಿನ ಸತ್ತ ಜೈವಿಕ ಘಟಕಗಳಾದ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ವಿಘಟಿಸಿ ಅಥವಾ ಅವುಗಳನ್ನು ಕೊಳೆಯಿಸಿ ಅವುಗಳಿಂದ ತಮ್ಮ ಆಹಾರವನ್ನು ಅಥವಾ ಪೋಷಕಾಂಶಗಳನ್ನು ಪಡೆದುಕೊಳ್ಳುವ ಜೀವಿಗಳಿಗೆ ವಿಘಟಕಗಳು ಅಥವಾ ಕೊಳೆ ತಿನ್ನಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು. ಸೊ ವಿದ್ಯಾರ್ಥಿಗಳು, ನಾವು ನೋಡಿರ್ತೇವೆ, ಒಂದು ಸಸ್ಯದಿಂದ ಎಲೆ ಉದುರಿ ಬಿದ್ದಾಗ ಅಥವಾ ಒಂದು ಸಸ್ಯ ಸತ್ತಾಗ ಅದು ಕೆಲವು ದಿನಗಳ ನಂತರ ಕೊಳೆತು ಹೋಗುತ್ತದೆ. ಈ ಕೊಳೆಯಲು ಪ್ರಮುಖವಾದ ಕಾರಣ ಅದರ ಮೇಲೆ ಬ್ಯಾಕ್ಟೀರಿಯಾಗಳು, ಪರಿಸರದಲ್ಲಿರ್ತಕ್ಕಂತ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತ ಕೆಲವು ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳು ಚಟುವಟಿಕೆಯನ್ನು ನಡೆಸಿ ಅದರಲ್ಲಿರ್ತಕ್ಕಂತ ತಮಗೆ ಬೇಕಾದ ಪೋಷಕಾಂಶಗಳನ್ನು ಹೀರಿಕೊಂಡು ಅವುಗಳ ದೇಹವನ್ನು ಕೊಳೆಯುವಂತೆ ಮಾಡುತ್ತವೆ. ಅದೇ ರೀತಿ ಒಂದು ಹಂದಿ ಸತ್ತಾಗ, ಒಂದು ನಾಯಿ ಸತ್ತಾಗ ದುರ್ವಾಸನೆ ಬರುವುದನ್ನು ಗಮನಿಸಿದ್ದೇವೆ ನಾವು. ಈ ದುರ್ವಾಸನೆಗೆ ಪ್ರಮುಖವಾದ ಕಾರಣ ಅವುಗಳ ದೇಹದ ಮೇಲೆ ವಿಘಟನ ಕ್ರಿಯೆಯನ್ನು ನಡೆಸುತ್ತಾ ಇರತಕ್ಕಂತ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು. ಈ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು ಪ್ರಾಣಿಗಳ ದೇಹದ ಜೀವಕೋಶಗಳನ್ನು ವಿಘಟಿಸಿ ಅವುಗಳಿಂದ ಹೈಫಾ ಎಂಬ ರಚನೆಗಳ ಮೂಲಕ ತಮ್ಮ ಪೋಷಕಾಂಶಗಳನ್ನು ಹೀರಿಕೊಂಡು ತಮ್ಮ ಆಹಾರವನ್ನು ಪಡೆದುಕೊಳ್ಳುತ್ತವೆ. ಇದರಿಂದಾಗಿ ಪರಿಸರ ಸ್ವಚ್ಛವಾಗಿಡಲು ಇವುಗಳು ನಮಗೆ ನೇರವಾಗಿ ಅಥವಾ ಅಪರೋಕ್ಷವಾಗಿ ನಮಗೆ ಸಹಾಯಕಾರಿಯಾಗುತ್ತವೆ. ಆದುದರಿಂದ ವಿಘಟಕ ಜೀವಿಗಳನ್ನು ಪರಿಸರದ ನೈರ್ಮಲ್ಯಕಾರಕಗಳು ಎಂದು ಕರೆಯುತ್ತಾರೆ. ಸೊ ಅದುದರಿಂದ ಪರಿಸರದಲ್ಲಿರುವ ಸತ್ತ ಜೈವಿಕ ಘಟಕಗಳಾದ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ವಿಘಟಿಸಿ ಅಥವಾ ಕೊಳೆಯಿಸಿ ಅವುಗಳಿಂದ ತಮ್ಮ ಆಹಾರವನ್ನು ಅಥವಾ ಪೋಷಕಾಂಶಗಳನ್ನು ಪಡೆದುಕೊಳ್ಳುವ ಜೀವಿಗಳಿಗೆ ವಿಘಟಕಗಳು ಅಥವಾ ಕೊಳೆ ತಿನಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು. ಈ ಶಿಲೀಂಧ್ರಗಳಿಗೆ ಉದಾಹರಣೆ ಅಂದ್ರೆ ನಾಯಿ ಕೊಡೆ ಅಥವಾ ಅಣಬೆ ಎಂದು ಕರೆಯುತ್ತೇವೆ. ನಾವು ನೋಡಬಹುದು ಸತ್ತ ಸಸ್ಯದ ಮೇಲೆ ಕಾಡಿನಲ್ಲಿ ಸಸ್ಯಗಳು ಸತ್ತಾಗ ಕೊಳೆಯುತ್ತಾ ಇರುವ ಮರದ ಕೊರಡಿನ ಮೇಲೆ ಏನ್ ಮಾಡುತ್ತವೆ, ಈ ಶಿಲೀಂಧ್ರಗಳಾಗಿರ್ತಕ್ಕಂತ ಅಣಬೆಗಳು ಬೆಳೆದುಕೊಂಡು ತಮ್ಮ ಪೋಷಕಾಂಶಗಳನ್ನು ಪಡೆದುಕೊಂಡು ಬೆಳೆಯುತ್ತವೆ. ಇಲ್ಲಿಯೂ ಕೂಡ ನೋಡಬಹುದು ಬೇರೆ ಬೇರೆ ರೀತಿಯಾದ ಬೇರೆ ಬೇರೆ ವಿಧದ ಅಣಬೆಗಳಿರುತ್ತವೆ. ಅದೇ ರೀತಿ ನಾವು ತಿಪ್ಪೆ ಗುಂಡೆಯಲ್ಲಿಯೂ ಕೂಡ ಅಣಬೆಗಳನ್ನು ನೋಡುತ್ತೇವೆ. ಅಣಬೆಗಳನ್ನು ಸಾಮಾನ್ಯವಾಗಿ ಬೆಳೆಯುವುದು ಅಣಬೆಗಳು, ಕೆಲವು ಅಣಬೆಗಳನ್ನು ನಾವು ಆಹಾರವಾಗಿ ಉಪಯೋಗಿಸುತ್ತೇವೆ, ಇನ್ನು ಕೆಲವು ಅಣಬೆಗಳು ಅತ್ಯಂತ ವಿಷಕಾರಿಯಾಗಿರುತ್ತವೆ. ಯಾವುದೇ ಒಂದು ಅಣಬೆ ನಮಗೆ ಮಾಹಿತಿ ಇರದೇ ಇದ್ರೆ ಅವುಗಳನ್ನು ನೇರವಾಗಿ ತಿನ್ನಲು ಹೋಗಬಾರದು. ಕೃತಕವಾಗಿ ಬೆಳೆಸಿರತಕ್ಕಂಥ ಅಣಬೆಗಳನ್ನು ನಾವು ಆಹಾರವಾಗಿ ಬಳಸುತ್ತೇವೆ. ವಿದ್ಯಾರ್ಥಿಗಳೇ, ಅಜೈವಿಕ ಘಟಕಗಳೆಂದರೇನು ನಾವು ತಿಳಿದುಕೊಳ್ಳೋಣ. ಈಗಾಗಲೇ ನಾವು ನೋಡಿದ್ದೇವೆ ಪರಿಸರದಲ್ಲಿ ಜೀವವಿರದ ಘಟಕಗಳಿಗೆ ಅಜೈವಿಕ ಘಟಕಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕಲ್ಲು, ಮಣ್ಣು, ನೀರು, ಗಾಳಿ, ಸೂರ್ಯನ ಬೆಳಕು, ಒತ್ತಡ, ಅವಪಾತ, ಉಷ್ಣತೆ, ಬೆಂಕಿ, ಮಳೆ, ಇವೆಲ್ಲವುಗಳು ಯಾವುದಕ್ಕೆ ಉದಾಹರಣೆಗಳೆಂದ್ರೆ ಅಜೈವಿಕ ಘಟಕಗಳಿಗೆ ಉದಾಹರಣೆಗಳಾಗಿವೆ. ನಾವು ನೋಡಬಹುದು ಇಲ್ಲಿ ಒಂದು ಬೆಟ್ಟವನ್ನು ನೋಡಬಹುದು. ಈ ಬೆಟ್ಟದಲ್ಲಿ ಇರತಕ್ಕಂಥ ಕಲ್ಲು, ಮಣ್ಣು, ಹರಿಯುತ್ತಾ ಇರತಕ್ಕಂಥ ನೀರು, ಇಲ್ಲಿರುವ ಒಂದು ಸೂರ್ಯನ ಬೆಳಕು, ಒತ್ತಡ, ಅವಪಾತ, ಉಷ್ಣತೆ, ಇವುಗಳೆಲ್ಲವೂ ಯಾವುದಕ್ಕೆ ಉದಾಹರಣೆಗಳಾಗಿವೆ, ಅಜೈವಿಕ ಘಟಕಗಳಿಗೆ ಉದಾಹರಣೆಯಾಗಿವೆ. ಅದೇ ರೀತಿ ನಾವು ಟಂಡ್ರಾ ಪ್ರದೇಶವನ್ನು ಅಥವಾ ಧ್ರುವ ಪ್ರದೇಶಗಳನ್ನು ಗಮನಿಸಿದಾಗ ಅಲ್ಲಿರ್ತಕ್ಕಂಥ ಈ ಒಂದು ಹಿಮ ಅದು ಕೂಡ ಯಾವುದಕ್ಕೆ ಉದಾಹರಣೆಯಾಗಿದೆ, ಅಲ್ಲಿರುವ ತೇವಾಂಶ, ಕಡಿಮೆ ಉಷ್ಣತೆ, ಇವುಗಳೆಲ್ಲವೂ ಕೂಡ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಅಜೈವಿಕ ಘಟಕಗಳಾಗಿವೆ. ಹೀಗೆ ಅಜೈವಿಕ ಘಟಕಗಳು ಮತ್ತು ಜೈವಿಕ ಘಟಕಗಳು ಒಟ್ಟಾರೆಯಾಗಿ ಪರಿಸರವನ್ನು ನಿರ್ಮಾಣ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತವೆ. ವಿದ್ಯಾರ್ಥಿಗಳೇ, ನಾವೀಗ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಅರಿತುಕೊಂಡ ನಂತರ ಪರಿಸರ ವ್ಯವಸ್ಥೆ ಎಂದರೇನು ತಿಳಿದುಕೊಳ್ಳೋಣ. ಪರಿಸರದಲ್ಲಿನ ಜೈವಿಕ ಮತ್ತು ಅಜೈವಿಕ ಘಟಕಗಳು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಪರಸ್ಪರ ಪ್ರತಿಕ್ರಿಯೆ ನಡೆಸುವುದನ್ನು ಪರಿಸರ ವ್ಯವಸ್ಥೆ ಎಂದು ಕರೆಯುತ್ತೇವೆ. ನಾವು ನೋಡೋಣ, ಜೈವಿಕ ಪರಿಸರದಲ್ಲಿ ಜೈವಿಕ ಘಟಕಗಳು ಇರುತ್ತವೆ, ಅದೇ ರೀತಿ ಅಜೈವಿಕ ಘಟಕಗಳು ಕೂಡ ಇರುತ್ತವೆ. ಈ ಜೈವಿಕ ಘಟಕಗಳು ಅಜೈವಿಕ ಘಟಕಗಳನ್ನು ಅವಲಂಬಿಸಿರುತ್ತವೆ, ಅದೇ ರೀತಿ ಅಜೈವಿಕ ಘಟಕಗಳು ಜೈವಿಕ ಘಟಕಗಳನ್ನು ಅವಲಂಬಿಸಿರುತ್ತವೆ. ಈ ರೀತಿಯಾಗಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಒಂದು ಪರಸ್ಪರ ವ್ಯವಸ್ಥಿತವಾದ ಒಂದು ಪ್ರತಿಕ್ರಿಯೆ ಇರುತ್ತದೆ. ಇಂಥ ಒಂದು ಪ್ರತಿಕ್ರಿಯೆಗೆ ನಾವೇನು ಕರೀತೇವೆ, ಪರಿಸರ ವ್ಯವಸ್ಥೆ ಅಂತೇಳಿ. ಉದಾಹರಣೆಗೆ ಜೈವಿಕ ಘಟಕಗಳಿಗೆ ಉದಾಹರಣೆ ಅಂದ್ರೆ ಸಸ್ಯಗಳು. ಸಸ್ಯಗಳು ತಾವು ಬದುಕಬೇಕಾದ್ರೆ ಅಜೈವಿಕ ಘಟಕಗಳಾದ ನೀರು, ಲವಣ, ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಬೆಳಕು ಇವುಗಳ ಮೇಲೆ ಅವಲಂಬಿಸಿರುತ್ತವೆ. ಅದೇ ರೀತಿ ಅಜೈವಿಕ ಘಟಕಗಳು ಜೈವಿಕ ಘಟಕಗಳಾದ ಸಸ್ಯಗಳು ಬಿಡುಗಡೆ ಮಾಡುವ ಆಕ್ಸಿಜನ್ನಿಂದ ಅವಲಂಬಿತವಾಗಿರುತ್ತದೆ. ಮತ್ತು ಜೈವಿಕ ಸಸ್ಯಗಳು ಸತ್ತಾಗ ಕೊಳೆತು ಅವುಗಳ ದೇಹದಲ್ಲಿರ್ತಕ್ಕಂಥ ಅನೇಕ ರೀತಿಯಾದ ಪೋಷಕಾಂಶಗಳು ಮತ್ತೆ ಲವಣಗಳಾಗಿ ಮಣ್ಣನ್ನು ಸೇರಿಕೊಳ್ಳುತ್ತದೆ. ಹೀಗೆ ಜೈವಿಕ ಘಟಕಗಳು ಅಜೈವಿಕ ಘಟಕಗಳ ನಿರ್ಮಾಣದಲ್ಲಿ, ಅಜೈವಿಕ ಘಟಕಗಳು ಜೈವಿಕ ಘಟಕಗಳ ನಿರ್ಮಾಣದಲ್ಲಿ ಪರಸ್ಪರ ಭಾಗಿಯಾಗಿರುತ್ತವೆ.
ಇದರಿಂದಾಗಿ ಇವು ಎರಡರ ನಡುವೆ ಒಂದು ವ್ಯವಸ್ಥಿತವಾದ ಪ್ರತಿಕ್ರಿಯೆ ಇರುತ್ತದೆ. ಇಂಥ ಒಂದು ವ್ಯವಸ್ಥಿತವಾದ ಪ್ರತಿಕ್ರಿಯೆಗೆ ನಾವೇನು ಕರೆಯುತ್ತೇವೆ, ಪರಿಸರ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಪರಿಸರ ವ್ಯವಸ್ಥೆಯ ಪ್ರಮುಖವಾದ ವಿಧಗಳೆಂದರೆ, ನಾವು ಪರಿಸರ ವ್ಯವಸ್ಥೆಯನ್ನು ಪ್ರಮುಖವಾಗಿ ಎರಡು ವಿಧಗಳಾಗಿ ವರ್ಗೀಕರಿಸುತ್ತೇವೆ. ಒಂದು ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂತೇಳಿ, ನಿಸರ್ಗದಲ್ಲಿ ತನ್ನಷ್ಟಕ್ಕೆ ತಾನೇ ಕಂಡು ಬರತಕ್ಕಂಥ ಒಂದು ಪರಿಸರ ವ್ಯವಸ್ಥೆಗೆ ನೈಸರ್ಗಿಕ ಪರಿಸರ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಈ ನೈಸರ್ಗಿಕ ಪರಿಸರ ವ್ಯವಸ್ಥೆಯನ್ನು ನಾವು ಮತ್ತೆ ಎರಡು ರೀತಿಯಲ್ಲಿ ವರ್ಗೀಕರಿಸುತ್ತೇವೆ, ಭೂ ಪರಿಸರ ವ್ಯವಸ್ಥೆ ಮತ್ತು ಜಲ ಪರಿಸರ ವ್ಯವಸ್ಥೆ ಅಂತೇಳಿ. ಇನ್ನು ಕೃತಕ ಪರಿಸರ ವ್ಯವಸ್ಥೆ ಎನ್ನುವುದು ಕೂಡ ಇರುತ್ತದೆ. ಇದು ಮಾನವನು ನಿರ್ಮಿತ ಒಂದು ಪರಿಸರ ವ್ಯವಸ್ಥೆ. ಈ ಕೃತಕ ಪರಿಸರ ವ್ಯವಸ್ಥೆಗೆ ಒಂದು ಉದಾಹರಣೆ ಅಂದ್ರೆ, ಅತ್ಯುತ್ತಮವಾದ ಉದಾಹರಣೆ ಅಂದ್ರೆ ಜಲಚರ ಒಂದು ತೊಟ್ಟಿ ಅಥವಾ ಅಕ್ವೇರಿಯಂ ಎಂದು ನಾವು ಕರೆಯುತ್ತೇವೆ. ಹೀಗೆ ಪರಿಸರ ವ್ಯವಸ್ಥೆ ಎರಡು ಪ್ರಮುಖವಾದ ವಿಧಗಳು, ಒಂದು ನೈಸರ್ಗಿಕ ಪರಿಸರ ವ್ಯವಸ್ಥೆ, ಇನ್ನೊಂದು ಕೃತಕವಾದ ಪರಿಸರ ವ್ಯವಸ್ಥೆ. ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ನಾವು ಎರಡು ವಿಧಗಳನ್ನು ಗಮನಿಸಬಹುದು, ಭೂ ಪರಿಸರ ವ್ಯವಸ್ಥೆ ಮತ್ತು ಜಲ ಪರಿಸರ ವ್ಯವಸ್ಥೆ ಎಂಬ ಎರಡು ಪರಿಸರ ವ್ಯವಸ್ಥೆಗಳಿವೆ. ವಿದ್ಯಾರ್ಥಿಗಳೇ, ನಾವೀಗ ನೈಸರ್ಗಿಕ ಪರಿಸರ ವ್ಯವಸ್ಥೆಯ ಒಂದು ವರ್ಗೀಕರಣವನ್ನು ನೋಡೋಣ. ನೈಸರ್ಗಿಕ ಪರಿಸರ ವ್ಯವಸ್ಥೆಯನ್ನು ನಾವು ಎರಡು ರೀತಿಯಲ್ಲಿ, ಪ್ರಮುಖವಾಗಿ ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡುತ್ತೇವೆ. ಒಂದು ಭೂ ಪರಿಸರ ವ್ಯವಸ್ಥೆ ಮತ್ತು ಇನ್ನೊಂದು ಜಲ ಪರಿಸರ ವ್ಯವಸ್ಥೆ ಅಂತೇಳಿ. ಭೂ ಪರಿಸರ ವ್ಯವಸ್ಥೆಯ ಒಂದನೇ ವಿಧ ಯಾವುದಂದ್ರೆ ಕಾಡಿನ ಪರಿಸರ ವ್ಯವಸ್ಥೆ, ಎರಡನೇದಾಗಿ ಮರುಭೂಮಿಯ ಪರಿಸರ ವ್ಯವಸ್ಥೆ, ಮೂರನೇದಾಗಿ ಟಂಡ್ರಾ ಪರಿಸರ ವ್ಯವಸ್ಥೆ, ನಾಲ್ಕನೇದಾಗಿ ಹುಲ್ಲುಗಾವಲಿನ ಪರಿಸರ ವ್ಯವಸ್ಥೆ. ಹೀಗೆ ಅವುಗಳ ಪರಿಸರ ವ್ಯವಸ್ಥೆಗೆ ಅನುಗುಣವಾಗಿ ಭೂ ಪರಿಸರ ವ್ಯವಸ್ಥೆಯನ್ನು, ಅಲ್ಲಿರ್ತಕ್ಕಂಥ ಜೈವಿಕ ಮತ್ತು ಅಜೈವಿಕ ಘಟಕಗಳಿಗೆ ಅನುಗುಣವಾಗಿ ಭೂ ಪರಿಸರ ವ್ಯವಸ್ಥೆಯನ್ನು ನಾವು ಪ್ರಮುಖವಾಗಿ ನಾಲ್ಕು ವಿಧದಲ್ಲಿ ವರ್ಗೀಕರಿಸಿದ್ದೇವೆ. ಕಾಡಿನ ಪರಿಸರ ವ್ಯವಸ್ಥೆ, ಮರುಭೂಮಿಯ ಪರಿಸರ ವ್ಯವಸ್ಥೆ, ಟಂಡ್ರಾ ಪರಿಸರ ವ್ಯವಸ್ಥೆ, ಹುಲ್ಲುಗಾವಲಿನ ಪರಿಸರ ವ್ಯವಸ್ಥೆ ಅಂತೇಳಿ. ಟಂಡ್ರಾ ಪರಿಸರ ವ್ಯವಸ್ಥೆ ಅಂದ್ರೆ ಹಿಮಚ್ಛಾದಿತ ಪ್ರದೇಶದಿಂದ ಕೂಡಿದ ನೆಲದ ಒಂದು ವ್ಯವಸ್ಥೆ ಇರುತ್ತದೆ, ಅಂತ ಒಂದು ಪರಿಸರ ವ್ಯವಸ್ಥೆಗೆ ನಾವು ಟಂಡ್ರಾ ಪರಿಸರ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಇನ್ನು ಜಲ ಪರಿಸರ ವ್ಯವಸ್ಥೆಯನ್ನು ನೀರಿನ ಗುಣಲಕ್ಷಣಗಳಿಗೆ ಅನುಗುಣವಾಗಿ ನಾವು ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡುತ್ತೇವೆ. ಒಂದು ಸಿಹಿ ನೀರಿನ ಪರಿಸರ ವ್ಯವಸ್ಥೆ ಮತ್ತು ಇನ್ನೊಂದು ಉಪ್ಪು ನೀರಿನ ಪರಿಸರ ವ್ಯವಸ್ಥೆ. ಸಿಹಿ ನೀರಿನ ಪರಿಸರ ವ್ಯವಸ್ಥೆಗೆ ಉದಾಹರಣೆಗಳೆಂದರೆ ನದಿಗಳು, ಸರೋವರಗಳು, ಜಲಾಶಯಗಳು ಹಾಗೂ ಕೆರೆಗಳು. ಇನ್ನು ಉಪ್ಪು ನೀರಿನ ಪರಿಸರ ವ್ಯವಸ್ಥೆಗೆ ಉದಾಹರಣೆಗಳೆಂದರೆ ಸಾಗರ ಮತ್ತು ಸಮುದ್ರಗಳು. ಹೀಗೆ ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಎರಡು ವಿಧ, ಒಂದು ಭೂ ಪರಿಸರ ವ್ಯವಸ್ಥೆ, ಇನ್ನೊಂದು ಜಲ ಪರಿಸರ ವ್ಯವಸ್ಥೆ. ಭೂ ಪರಿಸರ ವ್ಯವಸ್ಥೆಯಲ್ಲಿ ನಾಲ್ಕು ವಿಧಗಳಿವೆ, ಅದೇ ರೀತಿ ಜಲ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ. ವಿದ್ಯಾರ್ಥಿಗಳೇ, ಪರಿಸರ ವ್ಯವಸ್ಥೆಯ ಮತ್ತೊಂದು ವಿಧ ಕೃತಕ ಪರಿಸರ ವ್ಯವಸ್ಥೆ, ಆರ್ಟಿಫಿಷಿಯಲ್ ಇಕೋಸಿಸ್ಟಮ್ ಎಂದು ಕರೆಯುತ್ತೇವೆ. ಮಾನವನು ಕೃತಕವಾಗಿ ನಿರ್ಮಿಸಿದ ಪರಿಸರ ವ್ಯವಸ್ಥೆಗೆ ಕೃತಕ ಪರಿಸರ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಕೆಲವು ಸಂದರ್ಭದಲ್ಲಿ ಮಾನವನು ತನ್ನ ಅನುಕೂಲಕ್ಕೋಸ್ಕರ ಪರಿಸರದಲ್ಲಿ ತನ್ನ ಅಗತ್ಯಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಉಂಟು ಮಾಡಿಕೊಂಡು ತನಗೆ ಬೇಕಾದ ರೀತಿಯಲ್ಲಿ ಪರಿಸರ ವ್ಯವಸ್ಥೆಗಳನ್ನು ರಚಿಸಿಕೊಂಡಿರುತ್ತಾನೆ. ಅಂತ ಪರಿಸರ ವ್ಯವಸ್ಥೆಗಳಿಗೆ ನಾವು ಕೃತಕ ಪರಿಸರ ವ್ಯವಸ್ಥೆಗಳು ಎಂದು ಕರೆಯುತ್ತೇವೆ. ಆದುದರಿಂದ ಕೃತಕ ಪರಿಸರ ವ್ಯವಸ್ಥೆಗಳೆಂದರೆ ಮಾನವನು ಕೃತಕವಾಗಿ ನಿರ್ಮಿಸಿದ ಪರಿಸರ ವ್ಯವಸ್ಥೆಗೆ ಕೃತಕ ಪರಿಸರ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಒಂದು ಜಲಚರ ತೊಟ್ಟಿ, ಇದು ಮಾನವನು ನಿರ್ಮಿಸಿಕೊಂಡಿರ್ತಕ್ಕಂಥ ಒಂದು ಕೃತಕ ಪರಿಸರ ವ್ಯವಸ್ಥೆಗೆ ಅತ್ಯಂತ ಉತ್ತಮವಾದ ಒಂದು ಉದಾಹರಣೆಯಾಗಿದೆ. ನಾವು ನೋಡಬಹುದು ವಿದ್ಯಾರ್ಥಿಗಳೇ, ಇಲ್ಲಿ ಸಾಗರದ ಅಡಿಯಲ್ಲಿ ಸಾಮಾನ್ಯವಾಗಿ ಒಂದು ಅತ್ಯಂತ ವಿಶಾಲವಾದ ಒಂದು ಜಲಚರ ತೊಟ್ಟಿಯನ್ನು ಮಾನವನ ಏನ್ ಮಾಡಿದ್ದಾನೆ, ನಿರ್ಮಿಸಿಕೊಂಡಿದ್ದಾನೆ. ಅದೇ ರೀತಿ ನಾವು ನಮ್ಮ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಸಾಮಾನ್ಯವಾಗಿ ಅಥವಾ ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ನಾವು ಸಾಮಾನ್ಯವಾಗಿ ಜಲಚರ ತೊಟ್ಟಿಗಳಿರುವುದನ್ನು ನೋಡಿರುತ್ತೇವೆ. ಈ ಜಲಚರ ತೊಟ್ಟಿಗಳ ಒಳಗಡೆ ಇರತಕ್ಕಂಥ ಒಂದು ಆವಾಸವು ನೈಸರ್ಗಿಕ ಆವಾಸಕ್ಕೆ ಹೋಲಿಕೆಯಾಗುತ್ತದೆ. ಆದರೆ ಇದನ್ನು ಕೃತಕವಾಗಿ ನಿರ್ಮಾಣ ಮಾಡಿರುವುದರಿಂದ ಇಂಥ ಪರಿಸರ ವ್ಯವಸ್ಥೆಗಳಿಗೆ ನಾವು ಕೃತಕ ಪರಿಸರ ವ್ಯವಸ್ಥೆಗಳು ಎಂದು ಕರೆಯುತ್ತೇವೆ. ಇಲ್ಲಿಯೂ ಕೂಡ ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳ ಎರಡೂ ಕೂಡ ಇರುತ್ತೆ ಮತ್ತು ಅವುಗಳ ನಡುವೆಯೂ ಕೂಡ ಒಂದು ವ್ಯವಸ್ಥಿತವಾದ ಪರಸ್ಪರ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ನಾವು ಪರಿಸರ ವ್ಯವಸ್ಥೆಗಳ ಬಗ್ಗೆ ತಿಳಿದುಕೊಂಡ ನಂತರ ಪರಿಸರದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥ ಇನ್ನೊಂದು ಪ್ರಮುಖವಾದ ಅಂಶವೆಂದರೆ ಪರಿಸರದಲ್ಲಿನ ಪೋಷಣಾ ಸ್ತರಗಳ ಬಗ್ಗೆ. ಏನಿದು ಪೋಷಣಾ ಸ್ತರಗಳೆಂದರೆ, ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಮತ್ತು ಶಕ್ತಿ ವರ್ಗಾವಣೆಯಾಗುವ ಜೀವಿಗಳ ವಿವಿಧ ಹಂತಗಳಿಗೆ ನಾವು ಪೋಷಣಾ ಸ್ತರಗಳು ಎಂದು ಕರೆಯುತ್ತೇವೆ. ನಾವು ಸಾಮಾನ್ಯವಾಗಿ ನಾವು ಗಮನಿಸಬಹುದು ನಮ್ಮ ಮನೆಗಳಲ್ಲಿ ನಾವು ಇಲಿಗಳನ್ನ, ಬೆಕ್ಕುಗಳನ್ನ ತಿನ್ನುವುದು, ಬೆಕ್ಕುಗಳನ್ನ ನಾಯಿಗಳನ್ನು ತಿನ್ನುವುದು ಸಾಮಾನ್ಯವಾಗಿ ನೋಡಿರುತ್ತೇವೆ. ಹೀಗೆ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಜೀವಿಯನ್ನು ತಿಂದು ಇನ್ನೊಂದು ಜೀವಿ ಬದುಕತಕ್ಕಂಥ ಅನೇಕ ನಿದರ್ಶನಗಳನ್ನು, ಉದಾಹರಣೆಗಳನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಕಾಣುತ್ತೇವೆ. ಹೀಗೆ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಮತ್ತು ಶಕ್ತಿ ವರ್ಗಾವಣೆಯಾಗುವ ಜೀವಿಗಳ ವಿವಿಧ ಹಂತಗಳಿವೆ. ಇಂಥ ಹಂತಗಳಿಗೆ ನಾವು ಏನು ಕರೆಯುತ್ತೇವೆ, ಪೋಷಣಾ ಸ್ತರಗಳು ಎಂದು ಕರೆಯುತ್ತೇವೆ. ಈ ಪೋಷಣಾ ಸ್ತರಗಳಲ್ಲಿ ಅತ್ಯಂತ ತಳಭಾಗದಲ್ಲಿರ್ತಕ್ಕಂಥ ಒಂದು ಪೋಷಣಾ ಸ್ತರ ಯಾವುದಪ್ಪ ಅಂದ್ರೆ ಉತ್ಪಾದಕಗಳು ಅಥವಾ ಹಸಿರು ಸಸ್ಯಗಳು.
ಈ ಉತ್ಪಾದಕಗಳು ಅಥವಾ ಹಸಿರು ಸಸ್ಯಗಳಿಗೆ ನಾವು ಉತ್ಪಾದಕರು ಅಥವಾ ಸ್ವಪೋಷಕಗಳು ಕೂಡ ಎಂದು ಕರೆಯುತ್ತೇವೆ. ಇದನ್ನು ಮೊದಲನೆಯ ಪೋಷಣಾಸ್ತ್ರ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ. ಎರಡನೇ ಪೋಷಣಾಸ್ತ್ರವೆಂದರೆ ಸಸ್ಯಹಾರಿಗಳು. ಈ ಸಸ್ಯಹಾರಿಗಳಿಗೆ ನಾವು ಪ್ರಾಥಮಿಕ ಭಕ್ಷಕರು ಕೂಡ ಎಂದು ಕರೆಯುತ್ತೇವೆ. ಇದನ್ನು ನಾವು T2 ಎಂದು ನಮೂದಿಸುತ್ತೇವೆ. ರೀತಿ ಮೂರನೇ ಪೋಷಣಾಸ್ತ್ರವೆಂದರೆ ಮಾಂಸಹಾರಿಗಳದ್ದು. ಈ ಮಾಂಸಹಾರಿಗಳನ್ನು ನಾವು ದ್ವಿತೀಯಕ ಭಕ್ಷಕರು ಎಂದು ಕರೆಯುತ್ತೇವೆ. ಇದು T3 ಅಂದ್ರೆ ಮೂರನೇ ಪೋಷಣಾಸ್ತ್ರವನ್ನು ಸೂಚಿಸುತ್ತದೆ. ಇನ್ನು ಉನ್ನತ ಮಾಂಸಹಾರಿಗಳು, ಉನ್ನತ ಮಾಂಸಹಾರಿಗಳನ್ನು ನಾವು ತೃತೀಯಕ ಭಕ್ಷಕರು ಎಂದು ಕರೆಯುತ್ತೇವೆ. ಇದನ್ನು T4 ಎಂದು ಸೂಚಿಸುತ್ತವೆ. ಈ ಟಿ ಅಂದ್ರೆ ಟ್ರಾಫಿಕಲ್ ಲೆವೆಲ್ ಎಂದು ಅರ್ಥ. ಆ ಟ್ರಾಫಿಕಲ್ ಲೆವೆಲ್ನ ಬದಲಾಗಿ ನಾವು ಸಂಕ್ಷಿಪ್ತವಾಗಿ T1, T2, T3, T4 ಎಂದು ಕರೆಯುತ್ತೇವೆ. T1 ಅಂದ್ರೆ ಫಸ್ಟ್ ಟ್ರಾಫಿಕಲ್ ಲೆವೆಲ್, T2 ಅಂದ್ರೆ ಸೆಕೆಂಡ್ ಟ್ರಾಫಿಕಲ್ ಲೆವೆಲ್, T3 ಅಂದ್ರೆ ಥರ್ಡ್ ಟ್ರಾಫಿಕಲ್ ಲೆವೆಲ್, ಮತ್ತು T4 ಅಂದ್ರೆ ಫೋರ್ತ್ ಟ್ರಾಫಿಕಲ್ ಲೆವೆಲ್. ಉತ್ಪಾದಕರು ಯಾವಾಗಲೂ ಯಾವುದೇ ಒಂದು ಆಹಾರ ಸರಪಣಿಯಲ್ಲಿ ಅಥವಾ ಆಹಾರ ವ್ಯವಸ್ಥೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸತಕ್ಕಂಥ ಜೀವಿಗಳಾಗಿವೆ. ಇವುಗಳ ಮೇಲೆ ಇತರ ಜೀವಿಗಳು ಅವಲಂಬಿಸಿರುತ್ತವೆ. ಅದಕ್ಕಾಗಿ ಉತ್ಪಾದಕರು, ಪ್ರಾಥಮಿಕ ಭಕ್ಷಕರು, ದ್ವಿತೀಯ ಭಕ್ಷಕರು, ತೃತೀಯ ಭಕ್ಷಕರು ಎಂದು ಕರೆಯುತ್ತೇವೆ. ಪ್ರಾಥಮಿಕ ಭಕ್ಷಕರಿಗೆ ಉದಾಹರಣೆಗಳೆಂದರೆ ಸಸ್ಯಹಾರಿಗಳು, ದ್ವಿತೀಯ ಭಕ್ಷಕರಿಗೆ ಉದಾಹರಣೆಗಳೆಂದರೆ ಮಾಂಸಹಾರಿಗಳು, ತೃತೀಯ ಭಕ್ಷಕರಿಗೆ ಉದಾಹರಣೆಗಳೆಂದರೆ ಉನ್ನತ ಮಾಂಸಹಾರಿಗಳಾಗಿವೆ. ಅದೇ ನಾವು ಉತ್ಪಾದಕರ ಸಂಖ್ಯೆ ಏಕೆ ಇದನ್ನು ಪಿರಾಮಿಡ್ನ ರೂಪದಲ್ಲಿ ತೋರಿಸಿದ್ದೆ ಅಂದ್ರೆ, ಯಾವುದೇ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದಕ ಜೀವಿಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿರುತ್ತದೆ. ಅವುಗಳನ್ನು ತಿಂದು ಬದುಕಬಲ್ಲ ಪ್ರಾಥಮಿಕ ಭಕ್ಷಕರು ಅಂದ್ರೆ ಸಸ್ಯಹಾರಿಗಳ ಸಂಖ್ಯೆ ಉತ್ಪಾದಕಗಳಿಂದ ಕಡಿಮೆ ಆಗಿರುತ್ತದೆ. ಹೀಗೆ ನಾವು ಉನ್ನತ ಸ್ತರಗಳಿಗೆ ಹೋದಂತೆ ಜೀವಿಗಳ ಸಂಖ್ಯೆ ಏನಾಗುತ್ತಾ ಹೋಗುತ್ತದೆ, ಕಡಿಮೆಯಾಗುತ್ತಾ ಹೋಗುತ್ತದೆ. ಇದು ಪೋಷಣಾ ಸ್ತರಗಳ ಬಗ್ಗೆ ಇರತಕ್ಕಂಥ ಪ್ರಮುಖವಾದ ಅಂಶಗಳಾದ ವಿದ್ಯಾರ್ಥಿಗಳೇ, ಸರಿ ಚೆನ್ನಾಗಿ ನೋಡಿಕೊಳ್ಳಿ. ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿರುತ್ತವೆ. ಪೋಷಣಾ ಸ್ತರಗಳ ಬಗ್ಗೆ ಅರಿತುಕೊಂಡ ನಂತರ ನಾವು ಪರಿಸರದಲ್ಲಿ ತಿಳಿದುಕೊಳ್ಳಬೇಕಾಗಿರುವ ಅತ್ಯಂತ ಪ್ರಮುಖವಾದ ಒಂದು ಅಂಶ ಅಂದ್ರೆ ಆಹಾರ ಸರಪಳಿಗಳು, ಫುಡ್ ಚೈನ್ ಎಂದು ಕರೆಯುತ್ತೇವೆ. ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪೋಷಣಾಸ್ತರದಿಂದ ಇನ್ನೊಂದು ಪೋಷಣಾಸ್ತರಕ್ಕೆ ಆಹಾರ ಮತ್ತು ಶಕ್ತಿ ವರ್ಗಾವಣೆಯಾಗುವುದನ್ನು ತೋರಿಸುವ ಒಂದು ಚಿತ್ರಣಕ್ಕೆ ನಾವು ಆಹಾರ ಸರಪಳಿ ಎಂದು ಕರೆಯುತ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಪರಿಸರ ವ್ಯವಸ್ಥೆಯಲ್ಲಿ ಅನೇಕ ಪೋಷಣಾಸ್ತರಗಳು ಇರುತ್ತವೆ ಅನ್ನೋದನ್ನ ಹಿಂದಿನ ಅಂಶದಲ್ಲಿ ನಾವು ನೋಡಿದ್ದೇವೆ. ಈ ಅನೇಕ ಪೋಷಣಾಸ್ತರಗಳಲ್ಲಿ ಒಂದು ಪೋಷಣಾಸ್ತರದಿಂದ ಇನ್ನೊಂದು ಪೋಷಣಾಸ್ತರಕ್ಕೆ ಆಹಾರ ಮತ್ತು ಶಕ್ತಿ ವರ್ಗಾವಣೆಯಾಗುವುದನ್ನು ತೋರಿಸುವ ಒಂದು ಚಿತ್ರಣಕ್ಕೆ ನಾವು ಆಹಾರ ಸರಪಳಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಉತ್ಪಾದಕ ಸಸ್ಯಗಳು, ಉದಾಹರಣೆ ಹುಲ್ಲು. ಈ ಹುಲ್ಲನ್ನು ತಿಂದು ಸಸ್ಯಹಾರಿಯಾಗಿರ್ತಕ್ಕಂಥ ಮತ್ತೊಂದು ಪೋಷಣಾಸ್ತರದ ಜೀವಿಯಾದ ಸಸ್ಯಹಾರಿಗಳು ಹುಲ್ಲನ್ನು ತಿಂದು ಬದುಕುತ್ತವೆ. ಈ ಮೊಲವನ್ನು ತಿಂದು ಮಾಂಸಹಾರಿಯಾಗಿರ್ತಕ್ಕಂಥ ತೋಳ ಬದುಕುತ್ತದೆ. ತೋಳವನ್ನು ತಿಂದು ಉನ್ನತ ಮಾಂಸಹಾರಿಯಾಗಿರ್ತಕ್ಕಂಥ ಚಿರತೆ ಬದುಕುತ್ತದೆ. ಹೀಗೆ ಪರಿಸರ ವ್ಯವಸ್ಥೆಯಲ್ಲಿ ಹುಲ್ಲಿನಲ್ಲಿರ್ತಕ್ಕಂಥ ಶಕ್ತಿ ಮತ್ತು ಆಹಾರ ಅಥವಾ ಪೋಷಕಾಂಶಗಳು ಮೊಲಕ್ಕೆ ವರ್ಗಾವಣೆ ಆಗುತ್ತವೆ. ಮೊಲದಿಂದ ತೋಳಕ್ಕೆ, ತೋಳದಿಂದ ಚಿರತೆಗೆ, ಅಂದ್ರೆ ಉತ್ಪಾದಕ ಜೀವಿಗಳಿಂದ ಸಸ್ಯಹಾರಿಗಳಿಗೆ, ಸಸ್ಯಹಾರಿಗಳಿಂದ ಮಾಂಸಹಾರಿಗಳಿಗೆ, ಮಾಂಸಹಾರಿಗಳಿಂದ ಉನ್ನತ ಮಾಂಸಹಾರಿಗಳಿಗೆ ವರ್ಗಾವಣೆ ಆಗುತ್ತದೆ. ಹೀಗೆ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪೋಷಣಾಸ್ತರದಿಂದ ಇನ್ನೊಂದು ಪೋಷಣಾಸ್ತರಕ್ಕೆ ಆಹಾರ ಮತ್ತು ಶಕ್ತಿ, ಕೇವಲ ಆಹಾರ ಅಷ್ಟೇ ವರ್ಗಾವಣೆ ಆಗುವುದಿಲ್ಲ, ಆಹಾರದ ಜೊತೆಗೆ ಆಹಾರವು ಕೂಡ ಒಂದು ರೂಪದ ಶಕ್ತಿ ಆಗಿದೆ. ಅದಕ್ಕೆ ಆಹಾರದ ಜೊತೆಗೆ ಶಕ್ತಿಯು ಕೂಡ ವರ್ಗಾವಣೆ ಆಗುವುದನ್ನು ತೋರಿಸುವ ಒಂದು ಚಿತ್ರಣಕ್ಕೆ ನಾವು ಏನೆಂದು ಕರೆಯುತ್ತೇವೆ, ಆಹಾರ ಸರಪಳಿ ಎಂದು ಕರೆಯುತ್ತೇವೆ. ನಾವು ಇದನ್ನ ಒಂದು ಚಿತ್ರಣದ ರೂಪದಲ್ಲಿ ಈ ರೀತಿ ನಮೂದಿಸಬಹುದು. ಹುಲ್ಲು, ಹುಲ್ಲನ್ನು ತಿಂದು ಬದುಕಬಲ್ಲ ಜೀವಿ ಎಂದರೆ ಮೊಲ, ಮೊಲವನ್ನು ತಿಂದು ಬದುಕಬಲ್ಲ ಜೀವಿ ಎಂದರೆ ತೋಳ, ತೋಳವನ್ನು ತಿಂದು ಬದುಕಬಲ್ಲ ಉನ್ನತ ಮಾಂಸಾಹಾರಿ ಜೀವಿ ಎಂದರೆ ಚಿರತೆ. ಇದು ಒಂದು ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರತಕ್ಕಂಥ ಒಂದು ಆಹಾರ ಸರಪಣಿಗೆ ಒಂದು ಉದಾಹರಣೆ. ಅದೇ ರೀತಿ ಹುಲ್ಲುಗಾವಲಿನಲ್ಲಿ ಕಂಡುಬರುವ ಇನ್ನೊಂದು ಆಹಾರ ಸರಪಣಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹುಲ್ಲುಗಾವಲಿನಲ್ಲಿ ಪ್ರಮುಖ ಉತ್ಪಾದಕ ಸಸ್ಯಗಳೆಂದರೆ ಹುಲ್ಲು. ಈ ಹುಲ್ಲನ್ನು ತಿಂದು ಮಿಡತೆ ಅಂತ ಅನೇಕ ಕೀಟಹಾರಿ ಸಸ್ಯಗಳು ಬದುಕಿರುತ್ತವೆ. ಈ ಸಸ್ಯಹಾರಿಗಳನ್ನು ಮಿಡತೆಯನ್ನು ತಿಂದು ಕಪ್ಪೆಗಳು ಬದುಕುತ್ತವೆ. ಕಪ್ಪೆಯನ್ನು ತಿಂದು ಉನ್ನತ ಮಾಂಸಹಾರಿಗಳಾಗಿರ್ತಕ್ಕಂಥ ಹಾವಿನಂತ ಜೀವಿಗಳು ಬದುಕುತ್ತವೆ. ಇದು ಹುಲ್ಲುಗಾವಲಿನ ಒಂದು ಪರಿಸರ ವ್ಯವಸ್ಥೆಗೆ ಉತ್ತಮವಾದ ಉದಾಹರಣೆಯಾಗಿದೆ. ಹುಲ್ಲನ್ನು ತಿಂದು ಮಿಡತೆ ಬದುಕುತ್ತದೆ, ಮಿಡತೆಯನ್ನು ತಿಂದು ಕಪ್ಪೆ ಬದುಕುತ್ತದೆ, ಕಪ್ಪೆಯನ್ನು ತಿಂದು ಉನ್ನತ ಮಾಂಸಹಾರಿಗಿರ್ತಕ್ಕಂಥ ಹಾವು ಬದುಕುತ್ತದೆ. ಇದು ಈ ಹುಲ್ಲುಗಾವಲಿನ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಕಂಡು ಬರತಕ್ಕಂಥ ಒಂದು ಆಹಾರ ಸರಪಣಿ. ಹುಲ್ಲುಗಾವಲಿನ ಆಹಾರ ಸರಪಣಿಯನ್ನು ರೇಖಾಚಿತ್ರದ ಮೂಲಕ ತೋರಿಸಿ ಅಂದ್ರೆ ನಾವು ಇದನ್ನು ತೋರಿಸಬಹುದು. ಇವೆಲ್ಲವುಗಳ ಚಿತ್ರಗಳನ್ನು ನಮಗೆ ತೆಗೆಯಲು ಸಾಧ್ಯವಿಲ್ಲ. ಅದಕ್ಕಾಗಿ ಹುಲ್ಲು ಉತ್ಪಾದಕ ಜೀವಿಗೆ ಉದಾಹರಣೆ, ಮಿಡತೆ ಸಸ್ಯಹಾರಿಗೆ ಉದಾಹರಣೆ, ಕಪ್ಪೆ ಮಾಂಸಹಾರಿಗೆ ಉದಾಹರಣೆ, ಹಾವು ಉನ್ನತ ಮಾಂಸಹಾರಿಗೆ ಉದಾಹರಣೆ. ಹೀಗೆ ಹುಲ್ಲಿನಿಂದ ಶಕ್ತಿ ಮತ್ತು ಆಹಾರ ಪದಾರ್ಥಗಳು ಮಿಡತೆಗೆ, ಮಿಡತೆಯಿಂದ ಕಪ್ಪೆಗೆ, ಕಪ್ಪೆಯಿಂದ ಹಾವಿಗೆ ವರ್ಗಾವಣೆ ಆಗುತ್ತವೆ. ಹೀಗೆ
ಆಹಾರ ಪದಾರ್ಥಗಳು ಪೋಷಕಾಂಶಗಳು ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ವರ್ಗಾವಣೆ ಆಗುವುದನ್ನ ತೋರಿಸುವ ಒಂದು ಚಿತ್ರಣಕ್ಕೆ ನಾವೇನು ಕರೆಯುತ್ತೇವೆ, ಆಹಾರ ಸರಪಳಿ ಎಂದು ಕರೆಯುತ್ತೇವೆ. ಕೇವಲ ಭೂಮಿಯ ಮೇಲೆ ಅಷ್ಟೇ ಆಹಾರ ಸರಪಳಿಗಳಿರುವುದಿಲ್ಲ, ನೀರಿನಲ್ಲಿ ಕೂಡ ಆಹಾರ ಸರಪಳಿ ಇರುತ್ತವೆ. ಅಂತಹ ಆಹಾರ ಸರಪಳಿಗಳಿಗೆ ನಾವು ಜಲ ಆಹಾರ ಸರಪಳಿಗಳು ಎಂದು ಕರೆಯುತ್ತೇವೆ. ಅಂತ ಒಂದು ಉದಾಹರಣೆಯನ್ನು ನಾವೀಗ ನೋಡೋಣ ವಿದ್ಯಾರ್ಥಿಗಳೇ. ಜಲ ಆಹಾರ ಸರಪಳಿಗಳಲ್ಲಿ ಪ್ರಮುಖವಾಗಿ ಉತ್ಪಾದಕ ಸಸ್ಯಗಳಾಗಿರತಕ್ಕಂಥ ಜಲ ಸಸ್ಯಗಳು ಇರ್ತವೆ. ಈ ಜಲ ಸಸ್ಯಗಳನ್ನು ತಿಂದು ಕೆಲವು ಸಸ್ಯಾಹಾರಿ ಮೀನುಗಳು ಇರ್ತವೆ, ಈ ಮೀನುಗಳು ಬದುಕುತ್ತವೆ, ಅಥವಾ ಚಿಕ್ಕ ಮೀನುಗಳು ಇರ್ತವೆ. ಈ ಚಿಕ್ಕ ಮೀನುಗಳ ಪ್ರಮುಖವಾದ ಆಹಾರಗಳೆಂದರೆ ಜಲ ಸಸ್ಯಗಳು. ಈ ಚಿಕ್ಕ ಮೀನುಗಳನ್ನು ತಿಂದು ಮಾಂಸಾಹಾರಿ ಮೀನುಗಳಾದ ದೊಡ್ಡ ಮೀನುಗಳು ಬದುಕುತ್ತವೆ. ಈ ಮಾಂಸಾಹಾರಿ ಮೀನುಗಳನ್ನು ಉನ್ನತ ಮಾಂಸಾಹಾರಿಗಳಾಗಿರ್ತಕ್ಕಂಥ ಮೊಸಳೆ ತಿಮಿಂಗಲಿನಂತ ಜೀವಿಗಳು ತಿಂದು ಬದುಕುತ್ತವೆ. ಇದು ಜಲ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವ ಒಂದು ಆಹಾರ ಸರಪಳಿ. ಇದನ್ನು ನಾವು ರೇಖಾತ್ಮಕವಾಗಿ ಚಿತ್ರಗಳ ರೇಖೆಗಳ ಮೂಲಕ ಸೂಚಿಸುವುದಾದರೆ ಜಲಸಸ್ಯ, ಜಲಸಸ್ಯವನ್ನು ತಿಂದು ಚಿಕ್ಕ ಮೀನು ಬದುಕುತ್ತದೆ, ಚಿಕ್ಕ ಮೀನನ್ನು ತಿಂದು ದೊಡ್ಡ ಮೀನು ಬದುಕುತ್ತದೆ, ದೊಡ್ಡ ಮೀನನ್ನು ಮೊಸಳೆ ತಿನ್ನುತ್ತದೆ. ಇದು ಜಲ ಪರಿಸರ ವ್ಯವಸ್ಥೆಯಲ್ಲಿ ಕಂಡು ಬರತಕ್ಕಂತ ಒಂದು ಆಹಾರ ಸರಪಳಿ. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಅಥವಾ ಆಹಾರ ಸರಪಣಿಯಲ್ಲಿ ಶಕ್ತಿ ಹರಿವು ಯಾವಾಗಲೂ ಏಕಮುಖ ಅಂದ್ರೆ ಒಂದೇ ದಿಕ್ಕಿನಲ್ಲಿ ಅಥವಾ ನೇರವಾಗಿರುತ್ತದೆ. ಆದರೆ ಅಲ್ಲಿರ್ತಕ್ಕಂಥ ಖನಿಜ ಲವಣಗಳ ಚಲನೆ ಯಾವಾಗಲೂ ಚಕ್ರೀಯವಾಗಿರುತ್ತದೆ. ಇದೇನು ಎನ್ನುವುದನ್ನು ನಾವೀಗ ಗಮನಿಸೋಣ ವಿದ್ಯಾರ್ಥಿಗಳೇ. ಎಲ್ಲಾ ಪರಿಸರ ವ್ಯವಸ್ಥೆಗಳ ಶಕ್ತಿಯ ಮೂಲವೆಂದರೆ ಸೂರ್ಯ. ಸೂರ್ಯನಿಂದ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲಾ ಜೀವಿಗಳು ಅಂದ್ರೆ ಹಸಿರು ಸಸ್ಯಗಳು, ಪ್ರಧಾನವಾಗಿ ಉತ್ಪಾದಕ ಸಸ್ಯಗಳು ಅಥವಾ ಸ್ವಪೋಷಕಗಳು, ಸೌರ ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಸಂಗ್ರಹಿಸುತ್ತವೆ. ಈ ಉತ್ಪಾದಕ ಜೀವಿಗಳು ಶಕ್ತಿಯನ್ನು ಸಂಗ್ರಹಿಸಿ ಭೂಮಿಯಲ್ಲಿರ್ತಕ್ಕಂಥ ಮಣ್ಣಿನಿಂದ ಖನಿಜ ಲವಣಗಳು ಮತ್ತು ನೀರನ್ನ ತಮ್ಮ ಬೇರುಗಳ ಮೂಲಕ ಹೀರಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಹೀಗೆ ಸಸ್ಯಗಳು ತಯಾರಿಸಿರ್ತಕ್ಕಂಥ ಅಥವಾ ಸ್ವಪೋಷಕಗಳು ತಯಾರಿಸಿರ್ತಕ್ಕಂಥ ಆಹಾರದಲ್ಲಿ ಶಕ್ತಿಯು ಅಡಕವಾಗಿರುತ್ತದೆ. ಇಂಥ ಉತ್ಪಾದಕ ಸಸ್ಯಗಳನ್ನ ಸಸ್ಯಹಾರಿಗಳು ತಿಂದಾಗ ಅವುಗಳ ದೇಹದಲ್ಲಿರ್ತಕ್ಕಂಥ ಶಕ್ತಿಯು ಸಸ್ಯಹಾರಿಗಳಿಗೆ ವರ್ಗಾವಣೆಯಾಗುತ್ತದೆ. ಸಸ್ಯಹಾರಿಗಳನ್ನ ಮಾಂಸಾಹಾರಿಗಳು ತಿಂದಾಗ ಆ ಸಸ್ಯಹಾರಿಗಳ ದೇಹದಲ್ಲಿರ್ತಕ್ಕಂಥ ಶಕ್ತಿ ಮಾಂಸಾಹಾರಿಗಳಿಗೆ ವರ್ಗಾವಣೆಯಾಗುತ್ತದೆ. ಮಾಂಸಾಹಾರಿಗಳನ್ನ ಉನ್ನತ ಮಾಂಸಾಹಾರಿಗಳು ತಿಂದಾಗ ಮಾಂಸಾಹಾರಿಗಳ ದೇಹದಲ್ಲಿರ್ತಕ್ಕಂಥ ಶಕ್ತಿ ಉನ್ನತ ಮಾಂಸಾಹಾರಿಗಳಿಗೆ ವರ್ಗಾವಣೆಯಾಗುತ್ತದೆ. ಹೀಗೆ ನಾವು ಗಮನಿಸಬಹುದು, ಇಲ್ಲಿ ಉತ್ಪಾದಕ ಜೀವಿಗಳಿಂದ ಸಸ್ಯಗಳಿಗೆ, ಸಸ್ಯಗಳಿಂದ ಮಾಂಸಾಹಾರಿಗಳಿಗೆ, ಮಾಂಸಾಹಾರಿಗಳಿಂದ ಉನ್ನತ ಮಾಂಸಾಹಾರಿಗಳಿಗೆ ಶಕ್ತಿಯು ಯಾವಾಗಲೂ ಏಕಮುಖ ಅಥವಾ ಒಂದೇ ದಿಕ್ಕಿನಲ್ಲಿರುತ್ತದೆ, ಇದರ ಹಿಮ್ಮುಖ ಚಲನೆ ಇರುವುದಿಲ್ಲ. ಆದರೆ ನಾವು ಖನಿಜ ಲವಣಗಳ ಚಲನೆಯನ್ನು ಪರಿಸರದಲ್ಲಿ ಗಮನಿಸಿದಾಗ ಈ ಉತ್ಪಾದಕ ಸಸ್ಯಗಳು ಮಣ್ಣಿನಲ್ಲಿರ್ತಕ್ಕಂಥ ಖನಿಜ ಲವಣಗಳನ್ನು ತಮ್ಮ ಬೇರುಗಳ ಮೂಲಕ ಹೀರಿಕೊಂಡು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಆ ಆಹಾರ ಪದಾರ್ಥಗಳಲ್ಲಿ ಶಕ್ತಿಯ ಜೊತೆಗೆ ಖನಿಜ ಲವಣಗಳು ಕೂಡ ಇರುತ್ತವೆ. ಈ ಉತ್ಪಾದಕಗಳನ್ನು ಸಸ್ಯಹಾರಿಗಳು ತಿಂದಾಗ ಸಸ್ಯಹಾರಿಗಳ ದೇಹಕ್ಕೆ ಏನಾಗುತ್ತವೆ, ಖನಿಜ ಲವಣಗಳ ವರ್ಗಾವಣೆ ಇರುತ್ತದೆ. ಸಸ್ಯಹಾರಿಗಳನ್ನು ಮಾಂಸಾಹಾರಿಗಳು ತಿಂದಾಗ ಮಾಂಸಾಹಾರಿಗಳಿಗೆ ಖನಿಜ ಲವಣಗಳು ವರ್ಗಾವಣೆ ಇರುತ್ತವೆ. ಅದೇ ಮಾಂಸಾಹಾರಿಗಳನ್ನು ತಿಂದಾಗ ಮಾಂಸಾಹಾರಿಗಳಿಂದ ಉನ್ನತ ಮಾಂಸಾಹಾರಿಗಳಿಗೆ, ಮಾಂಸಾಹಾರಿಗಳನ್ನು ಉನ್ನತ ಮಾಂಸಾಹಾರಿಗಳು ತಿಂದಾಗ ಮಾಂಸಾಹಾರಿಗಳಿಗೆ ಏನಾಗುತ್ತದೆ, ಖನಿಜ ಲವಣಗಳು ವರ್ಗಾವಣೆ ಇರುತ್ತವೆ. ಈ ಉನ್ನತ ಮಾಂಸಾಹಾರಿಗಳಾಗಿರಲಿ, ಸಸ್ಯಹಾರಿಗಳಾಗಿರಲಿ ಅಥವಾ ಮಾಂಸಾಹಾರಿಗಳಾಗಿರಲಿ, ಉತ್ಪಾದಕ ಜೀವಿಗಳಾಗಿರಲಿ, ಇವುಗಳೆಲ್ಲವೂ ಸತ್ತಾಗ ಅವುಗಳ ದೇಹದ ಮೇಲೆ ವಿಘಟಕ ಜೀವಿಗಳು ಚಟುವಟಿಕೆಯನ್ನು ಮಾಡುತ್ತವೆ. ಆಗ ಅವುಗಳ ದೇಹದಲ್ಲಿರ್ತಕ್ಕಂಥ ಖನಿಜ ಲವಣಗಳು ಮತ್ತೆ ಮಣ್ಣನ್ನು ಸೇರಿಕೊಳ್ಳುತ್ತವೆ, ಮಣ್ಣಿನ ಮೂಲಕ ಉತ್ಪಾದಕ ಜೀವಿಗಳಿಗೆ. ಮತ್ತೆ ಈ ಒಂದು ಪ್ರಕ್ರಿಯೆ ಹೀಗೆ ನಿರಂತರವಾಗಿ ಮುಂದುವರಿಯುತ್ತದೆ. ಇದಕ್ಕೆ ನಾವೇನ್ ಕರಿತೀವಿ, ಚಕ್ರೀಯ ಚಲನೆ ಎಂದು ಕರಿತೇವೆ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಅದಕ್ಕಾಗಿ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವು ಯಾವಾಗಲೂ ಏನಾಗಿರುತ್ತದೆ, ಏಕಮುಖ ಅಥವಾ ನೇರವಾಗಿರುತ್ತದೆ. ಅದೇ ರೀತಿ ಖನಿಜ ಲವಣಗಳ ಚಲನೆ ಏನಾಗಿರುತ್ತದೆ, ಚಕ್ರೀಯವಾಗಿರುತ್ತದೆ. ಇದು ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ಅಂಶ. ಇನ್ನ ಯಾವುದೇ ಒಂದು ಪೋಷಣಾ ಸ್ತರದಲ್ಲಿ ಆಹಾರ ಸರಪಣಿಯಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದಕ ಜೀವಿಗಳಿಂದ ಸಸ್ಯಹಾರಿಗಳಿಗೆ ಶಕ್ತಿ ವರ್ಗಾವಣೆಯಾಗುವಾಗ ಸ್ವಲ್ಪ ಪ್ರಮಾಣದ ಶಕ್ತಿ ಏನಾಗುತ್ತಾ ಹೋಗುತ್ತದೆ, ಮುಂದಿನ ಪೋಷಣಾ ಸ್ತರಗಳಿಗೆ ನಷ್ಟವಾಗುತ್ತಾ ಹೋಗುತ್ತದೆ. ನಾವಿಲ್ಲಿ ಗಮನಿಸಬಹುದು, ಉತ್ಪಾದಕ ಸಸ್ಯಗಳಲ್ಲಿ 1000 ಕಿಲೋಜೂಲ್ನಷ್ಟು ಶಕ್ತಿ ಇದ್ದರೆ ಅದು ಸಸ್ಯಹಾರಿಗಳಿಗೆ ವರ್ಗಾವಣೆಯಾಗುವಾಗ ಅದರ 10% ಶಕ್ತಿ ಪ್ರಮಾಣ ಏನಾಗುತ್ತದೆ, ನಷ್ಟವಾಗುತ್ತದೆ. ಇಲ್ಲಿ 10,000 ಕಿಲೋಜೂಲ್ ಇದ್ದರೆ ಸಸ್ಯಹಾರಿಗಳಿಗೆ ಕೇವಲ 1000 ಕಿಲೋಜೂಲ್ಗಳಷ್ಟು ಶಕ್ತಿ ವರ್ಗಾವಣೆ ಆಗುತ್ತದೆ. ಸಸ್ಯಹಾರಿಗಳನ್ನು ಮಾಂಸಾಹಾರಿಗಳು ತಿಂದಾಗ ಮಾಂಸಾಹಾರಿಗಳಿಗೆ ಅದರಿಂದ 10% ನಷ್ಟ ಆದರೆ ಕೇವಲ 100 ಕಿಲೋಜೂಲ್ಗಳಷ್ಟು ಶಕ್ತಿಯು ಮಾಂಸಾಹಾರಿಗಳಿಗೆ ವರ್ಗಾವಣೆ ಆಗುತ್ತದೆ. ಮಾಂಸಾಹಾರಿಗಳನ್ನ ಉನ್ನತ ಮಾಂಸಾಹಾರಿಗಳು ತಿಂದಾಗ ಮಾಂಸಾಹಾರಿಗಳ ದೇಹದಲ್ಲಿರ್ತಕ್ಕಂಥ ಶಕ್ತಿಯ 10% ಶಕ್ತಿಯು ನಷ್ಟವಾಗಿ ಕೇವಲ 10 ಕಿಲೋಜೂಲ್ಷ್ಟು ಶಕ್ತಿಯು ಉನ್ನತ ಮಾಂಸಾಹಾರಿಗಳಿಗೆ ವರ್ಗಾವಣೆ ಇರುತ್ತದೆ. ಹೀಗೆ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಯಾವುದೇ ಒಂದು ಆಹಾರ ಸರಪಳಿಯಲ್ಲಿ ಶಕ್ತಿ ವರ್ಗಾವಣೆಯಾಗುವಾಗ
ಮೂಲ ಸ್ತರದಲ್ಲಿನ ಶೇಕಡಾ 10ರಷ್ಟು ಶಕ್ತಿಯು ನಷ್ಟವಾಗುತ್ತದೆ, ಉಳಿದಿರ್ತಕ್ಕಂತ ಶೇಕಡಾ 90ರಷ್ಟು ಶಕ್ತಿಯು ಜೀವಿಗಳ ದೇಹದಲ್ಲಿ ನಡೆಯತಕ್ಕಂತ ಜೈವಿಕ ಕ್ರಿಯೆಗಳಾದ ಉಸಿರಾಟ, ಜೀರ್ಣಕ್ರಿಯೆ, ರಕ್ತ ಪರಿಚಲನೆ, ಸಂತಾನೋತ್ಪಾದನೆ, ವಿಸರ್ಜನೆ ಇಂಥ ಪ್ರಮುಖವಾದ ಕ್ರಿಯೆಗಳಿಗೆ ವಿನಿಯೋಗಿಸಲ್ಪಡುತ್ತದೆ. ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ನೀಡಿರತಕ್ಕಂಥ ವಿಜ್ಞಾನಿ ಎಂದರೆ ರೇಮಂಡ್ ಲಿಂಡೇಮನ್. ಈ ಎನ್ನುವ ವಿಜ್ಞಾನಿಯು ಯಾವುದೇ ಒಂದು ಆಹಾರ ಸರಪಳಿಯಲ್ಲಿ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಕೇವಲ ಶೇಕಡಾ 10ರಷ್ಟು ಮಾತ್ರ ಶಕ್ತಿ ವರ್ಗಾವಣೆಯಾಗುತ್ತದೆ, ಉಳಿದ ಶೇಕಡಾ 90ರಷ್ಟು ಶಕ್ತಿಯು ಜೀವಿಗಳ ದೇಹದಲ್ಲಿ ನಡೆಯುವ ಜೀವಕ್ರಿಯೆಗಳಿಗೆ ಬಳಸಲ್ಪಡುತ್ತದೆ ಎಂದು ತಿಳಿಸಿದರು. ಇಂಥ ಒಬ್ಬ ವಿಜ್ಞಾನಿ ಎಂದರೆ ರೇಮಂಡ್ ಲಿಂಡೇಮನ್ ಅವರು. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ನಾವು ಆಹಾರ ಸರಪಳಿಗಳ ಬಗ್ಗೆ ತಿಳಿದುಕೊಂಡ ನಂತರ ಮತ್ತೊಂದು ಪ್ರಮುಖವಾದ ಅಂಶವೆಂದರೆ ಆಹಾರ ಜಾಲದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಆಹಾರ ಜಾಲ ಎಂದರೆ ಏನೆನ್ನುವುದನ್ನು ನಾವು ಈಗ ಒಂದು ವ್ಯಾಖ್ಯಾನದ ಮೂಲಕ ನೋಡೋಣ. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಅನೇಕ ಆಹಾರ ಸರಪಳಿಗಳಿದ್ದು ಅವುಗಳನ್ನು ಕೆಲವು ವೇಳೆ ನಿರ್ದಿಷ್ಟ ಪ್ರಭೇದದ ಮೂಲಕ ಅಂತರ್ ಸಂಬಂಧವನ್ನು ಹೊಂದಿ ಒಂದು ಜಾಲ ಅಥವಾ ಬಲೆಯನ್ನು ನಿರ್ಮಿಸುತ್ತವೆ. ಇದನ್ನು ತೋರಿಸುವ ರೇಖಾಚಿತ್ರಕ್ಕೆ ನಾವು ಏನೆಂದು ಕರೆಯುತ್ತೇವೆ? ಆಹಾರ ಜಾಲ ಎಂದು ಕರೆಯುತ್ತೇವೆ. ಇದನ್ನು ಸೂಕ್ತವಾದ ಉದಾಹರಣೆಗಳ ಮೂಲಕ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಅನೇಕ ಆಹಾರ ಸರಪಣಿಗಳು ಇರ್ತವೆ. ಉದಾಹರಣೆಗೆ ಇಲ್ಲಿ ಒಂದು ಸಸ್ಯದ ಉತ್ಪಾದಕ ಸಸ್ಯ, ಉತ್ಪಾದಕ ಸಸ್ಯವನ್ನು ಅಳಿಲು ತಿನ್ನುತ್ತದೆ, ಅಳಿಲನ್ನ ನರಿ ತಿನ್ನುತ್ತದೆ. ಅದೇ ರೀತಿ ಈ ಉತ್ಪಾದಕ ಸಸ್ಯವನ್ನು ಒಂದು ಗುಬ್ಬಿ ತಿನ್ನುತ್ತದೆ, ಗುಬ್ಬಿಯನ್ನು ನರಿ ತಿನ್ನುತ್ತದೆ. ಇದು ಎರಡು ಆಹಾರ ಸರಪಳಿಗಳದು. ಅದೇ ರೀತಿ ಉತ್ಪಾದಕ ಸಸ್ಯವನ್ನು ಗುಬ್ಬಿ ತಿನ್ನುತ್ತದೆ, ಗುಬ್ಬಿಯನ್ನು ಹಾವು ತಿನ್ನುತ್ತದೆ, ಹಾವನ್ನು ಹದ್ದು ತಿನ್ನುತ್ತದೆ. ಇದು ಮತ್ತೊಂದು ಆಹಾರ ಸರಪಳಿ ಆಯಿತು. ಇನ್ನೊಂದು ಆಹಾರ ಸರಪಳಿ ಅಂದ್ರೆ ಗುಬ್ಬಿ ಇದೆ, ಗುಬ್ಬಿಯನ್ನ ಒಂದು ಸಸ್ಯ ಉತ್ಪಾದಕ ಸಸ್ಯ ಇದೆ, ಉತ್ಪಾದಕ ಸಸ್ಯವನ್ನ ಕೀಟ ತಿನ್ನುತ್ತದೆ. ಈ ಕೀಟವನ್ನು ಗುಬ್ಬಿ ತಿನ್ನಬಹುದು, ಈ ಕೀಟವನ್ನ ಕಪ್ಪೆ ತಿನ್ನುತ್ತದೆ, ಈ ಕಪ್ಪೆಯನ್ನ ಹಾವು ತಿನ್ನಬಹುದು, ಅಥವಾ ಕಪ್ಪೆಯನ್ನು ನೇರವಾಗಿ ಗಿಡುಗ ಅಥವಾ ಹದ್ದು ಕೂಡ ತಿನ್ನಬಹುದು. ಇನ್ನ ಈ ಉತ್ಪಾದಕ ಸಸ್ಯದ ಮೇಲೆ ಚಿಟ್ಟೆ ಅವಲಂಬಿತವಾಗಿರುತ್ತದೆ, ಚಿಟ್ಟೆಯನ್ನ ನೇರವಾಗಿ ಕಪ್ಪೆ ತಿನ್ನಬಹುದು, ಕಪ್ಪೆಯನ್ನ ಹಾವು ಅಥವಾ ಹದ್ದು ತಿನ್ನಬಹುದು. ಹೀಗೆ ಇಲ್ಲಿ ಅನೇಕ ಆಹಾರ ಸರಪಳಿಗಳಿವೆ. ಈ ಎಲ್ಲಾ ಆಹಾರ ಸರಪಳಿಗಳು ಕೆಲವು ವೇಳೆ ಏನಾಗಿರುತ್ತವೆ, ನಿರ್ದಿಷ್ಟ ಪ್ರಭೇದಗಳ ಮೂಲಕ ಅಂತರ್ ಸಂಬಂಧವನ್ನು ಹೊಂದಿವೆ. ನೋಡಿ, ಎರಡು ಆಹಾರ ಸರಪಳಿಗಳು ಒಂದು ನಿರ್ದಿಷ್ಟ ಪ್ರಭೇದದ ಮೂಲಕ ಏನ್ ಮಾಡಿವೆ, ಗುಬ್ಬಿ ಎನ್ನುವ ನಿರ್ದಿಷ್ಟ ಪ್ರಭೇದದ ಮೂಲಕ ಅಂತರ್ ಸಂಬಂಧವನ್ನು ಹೊಂದಿವೆ. ಇಲ್ಲಿಯೂ ಕೂಡ ಅದು ಸಂಪರ್ಕವನ್ನು ಹೊಂದಿದೆ, ಇಲ್ಲಿಯೂ ಕೂಡ ಸಂಪರ್ಕವನ್ನು ತೋರಿಸಬಹುದು. ಹೀಗೆ ನಿರ್ದಿಷ್ಟ ಪ್ರಭೇದಗಳು, ಆಮೇಲೆ ಹಾವು ಕೂಡ ಇದೆ, ಹಾವು ಕೂಡ ಅನೇಕ ಸರಪಳಿಗಳ ನಡುವೆ ಸಂಪರ್ಕ ಕೊಂಡಿಯಾಗಿರುತ್ತದೆ. ಹೀಗೆ ಕೆಲವೊಂದು ಪರಿಸರ ವ್ಯವಸ್ಥೆಯಲ್ಲಿ ಅನೇಕ ಆಹಾರ ಸರಪಳಿಗಳಿದ್ದು ಅವುಗಳು ಕೆಲವು ವೇಳೆ ನಿರ್ದಿಷ್ಟವಾದ ಪ್ರಭೇದದ ಮೂಲಕ ಅಂತರ್ ಸಂಬಂಧವನ್ನು ಹೊಂದಿ ಒಂದು ಜಾಲ ಅಥವಾ ಬಲೆಯನ್ನು ನಿರ್ಮಿಸುತ್ತವೆ. ಇದನ್ನು ತೋರಿಸುವ ರೇಖಾಚಿತ್ರಕ್ಕೆ ನಾವು ಆಹಾರ ಜಾಲ ಎಂದು ಕರೆಯುತ್ತೇವೆ. ಇದು ಸಾಮಾನ್ಯವಾಗಿ ನಮ್ಮ ಕಾಡಿನಲ್ಲಿ ಅಥವಾ ಹುಲ್ಲುಗಾವಲಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಆಹಾರ ಜಾಲ. ಈ ಆಹಾರ ಜಾಲದಲ್ಲಿ ಅನೇಕ ಆಹಾರ ಸರಪಳಿಗಳಿರುತ್ತವೆ. ಈ ಆಹಾರ ಸರಪಳಿಗಳು ಹಾವು, ಗುಬ್ಬೆ ಅಂತ ನಿರ್ದಿಷ್ಟವಾದ ಪ್ರಭೇದಗಳ ಮೂಲಕ ಸಂಬಂಧವನ್ನು ಹೊಂದಿ ಒಂದು ಜಾಲ ಅಥವಾ ಬಲೆಯನ್ನ ನಿರ್ಮಾಣ ಮಾಡುತ್ತವೆ. ಇನ್ನ ಜಲ ಪರಿಸರ ವ್ಯವಸ್ಥೆಯಲ್ಲೂ ಕೂಡ ಆಹಾರ ಸರಪಳಿಗಳನ್ನು ನಾವು ಕಾಣಬಹುದು. ಜಲಚರ ಸಸ್ಯಗಳಿವೆ. ಈ ಜಲಚರ ಸಸ್ಯಗಳನ್ನು ತಿಂದು ಮೀನುಗಳು ಬದುಕುತ್ತವೆ. ಮೀನುಗಳನ್ನು ತಿನ್ನು ಚಿಕ್ಕ ಮೀನುಗಳು ಬದುಕುತ್ತವೆ. ಚಿಕ್ಕ ಮೀನುಗಳನ್ನು ಆಕ್ಟೋಪಸ್ ನಂತ ದೊಡ್ಡ ಜೀವಿಗಳು, ಆಕ್ಟೋಪಸ್ ಅನ್ನ ತಿಮಿಂಗಿಲಂತ ಜೀವಿಗಳು ತಿಂದು ಬದುಕುತ್ತವೆ. ಇವುಗಳೆಲ್ಲವೂ ಕೂಡ ಅನೇಕ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟವಾದ ಪ್ರಭೇದಗಳ ಮೂಲಕ ಅಂತರ್ ಸಂಬಂಧವನ್ನು ಹೊಂದಿ ಇದು ಜಾಲವನ್ನು ನಿರ್ಮಾಣ ಮಾಡುತ್ತವೆ. ಇಂಥ ಒಂದು ಜಾಲಕ್ಕೆ ಏನು ಕರೆಯುತ್ತೇವೆ? ಆಹಾರ ಜಾಲ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂತೆ ಪರಿಸರದಲ್ಲಿನ ಆಹಾರ ಸರಪಳಿಗಳನ್ನು ನಾವು ಇಲ್ಲಿ ನೋಡುತ್ತೇವೆ. ಇಲ್ಲಿ ಮೂರು ಆಹಾರ ಸರಪಳಿಗಳನ್ನು ಕೊಡಲಾಗಿದೆ. ಮೊದಲನೇದಾಗಿ ಕಾಡಿನ ಆಹಾರ ಸರಪಳಿ, ಎರಡನೇದಾಗಿ ಹುಲ್ಲುಗಾವಲಿನ ಆಹಾರ ಸರಪಳಿ, ಮತ್ತು ಮೂರನೇದು ಕೆರೆಯ ಆಹಾರ ಸರಪಳಿ. ಕಾಡಿನ ಆಹಾರ ಸರಪಳಿಯಲ್ಲಿ ಭೂ ಸಸ್ಯಗಳನ್ನು ತಿಂದು ಜಿಂಕೆ ಬದುಕುತ್ತದೆ. ಭೂ ಸಸ್ಯಗಳು ಉತ್ಪಾದಕ ಜೀವಿಗಳಿಗೆ ಉದಾಹರಣೆ ಅಂದರೆ ಜಿಂಕೆ ಸಸ್ಯಹಾರಿಗೆ ಉದಾಹರಣೆ, ಹುಲಿ ಮಾಂಸಾಹಾರಿಗೆ ಉದಾಹರಣೆಯಾಗಿದೆ. ಇನ್ನು ಹುಲ್ಲುಗಾವಲಿನ ಪರಿಸರ ವ್ಯವಸ್ಥೆಯಲ್ಲಿ ಹುಲ್ಲು ಪ್ರಮುಖವಾದ ಉತ್ಪಾದಕ ಸಸ್ಯವಾಗಿದ್ದು ಹುಲ್ಲನ್ನ ಮಿಡತೆ ತಿನ್ನುತ್ತದೆ, ಮಿಡತೆಯನ್ನು ಕಪ್ಪೆ ತಿನ್ನುತ್ತದೆ, ಕಪ್ಪೆಯನ್ನು ಹಾವು ತಿನ್ನುತ್ತದೆ, ಹಾವನ್ನು ಹದ್ದು ಅಥವಾ ಗಿಡುಗಗಳು ಅಥವಾ ಮುಂಗುಸಿ ಅಂತ ಜೀವಿಗಳು ತಿನ್ನುತ್ತವೆ. ಇನ್ನು ಕೆರೆಯ ಪರಿಸರ ವ್ಯವಸ್ಥೆಯಲ್ಲಿ ಜಲಚರ ಸಸ್ಯಗಳಿವೆ. ಈ ಜಲಚರ ಸಸ್ಯಗಳನ್ನ ಜೂ ಪ್ಲಾಂಕ್ಟಾನ್ ಅನ್ನತಕ್ಕಂಥ ಪ್ರಾಣಿ ಪ್ಲಾಂಕ್ಟಾನ್ಗಳನ್ನತಕ್ಕಂಥ ಜೀವಿಗಳು ತಿನ್ನುತ್ತವೆ. ಈ ಪ್ರಾಣಿ ಪ್ಲಾಂಕ್ಟಾನ್ಗಳನ್ನ ಚಿಕ್ಕ ಮೀನುಗಳು ಅಥವಾ ಮೀನುಗಳು ತಿನ್ನುತ್ತವೆ, ಮೀನುಗಳನ್ನ ಕೊಕ್ಕರೆಗಳು ತಿನ್ನುತ್ತವೆ. ಹೀಗೆ ಇವು ಆಹಾರ ಸರಪಳಿಗೆ ಉದಾಹರಣೆಗಳಿವೆ. ಪರೀಕ್ಷೆಯಲ್ಲಿ ಆಹಾರ ಸರಪಳಿ ಚಿತ್ರ ಬರೆಯಂದ್ರೆ ನೀವು ಚಿತ್ರ ಬರೆಯುವ ಅವಶ್ಯಕತೆ ಇಲ್ಲ, ಅಲ್ಲಿ ಹೆಸರುಗಳನ್ನು ನಮಿಸಿದ್ರೆ ಸಾಕು. ಕಾಡಿನಲ್ಲಿ ಕಂಡುಬರುವ ಒಂದು ಆಹಾರ ಸರಪಳಿ ಅಂದ್ರೆ ಸಸ್ಯಗಳು, ಜಿಂಕೆ, ಹುಲಿ ಎಂದು ಬರೆದರೆ ಸಾಕು. ಅದೇ ರೀತಿ ಹುಲ್ಲುಗಾವಲಿನ ಪರಿಸರ ವ್ಯವಸ್ಥೆಯ ಚಿತ್ರಣ ಬರೆಯಿರಿ ಅಂದ್ರೆ ಹುಲ್ಲು,
ಮಿಡತೆ, ಕಪ್ಪೆ, ಹಾವು ಮತ್ತು ಹದ್ದು. ಅದೇ ರೀತಿ ಕೆರೆಯ ಪರಿಸರ ವ್ಯವಸ್ಥೆಯ ಚಿತ್ರಣ ಬರೀ ಅಂದ್ರೆ ಜಲಚರ ಸಸ್ಯಗಳು, ಪ್ರಾಣಿ ಪ್ಲಾಂಕ್ಟಾನ್, ಚಿಕ್ಕ ಮೀನು ಮತ್ತು ಕೊಕ್ಕರೆ. ಹೀಗೆ ನಾವು ನಮೂದಿಸಬಹುದು. ವಿದ್ಯಾರ್ಥಿಗಳೇ, ನಾವೀಗ ಜೈವಿಕ ಸಂವರ್ಧನೆ ಅನ್ನತಕ್ಕಂಥ ಒಂದು ಪ್ರಮುಖವಾದ ಅಂಶದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಆಹಾರ ಸರಪಳಿಗಳ ಮತ್ತೊಂದು ಪ್ರಮುಖವಾದ ಆಸಕ್ತಿದಾಯಕ ವಿಷಯವೆಂದರೆ ಕೆಲವು ಹಾನಿಕಾರಕ ಅಥವಾ ವಿಷಕಾರಿಯಾದ ರಾಸಾಯನಿಕಗಳು ಆಹಾರ ಸರಪಳಿಯಲ್ಲಿ ಪೋಷಣಾ ಸ್ತರಗಳ ಮೂಲಕ ಉನ್ನತ ಸ್ತರದಲ್ಲಿರುವ ನಮ್ಮ ದೇಹವನ್ನು ಅಥವಾ ಇತರ ಜೀವಿಗಳ ದೇಹವನ್ನು ಸೇರಿಕೊಳ್ಳುವುದು. ಇದನ್ನು ನಾವು ಒಂದು ಉದಾಹರಣೆ ಮೂಲಕ ನೋಡೋಣ. ವಿದ್ಯಾರ್ಥಿಗಳೇ, ನಾವು ನಮ್ಮ ಬೆಳೆಗಳನ್ನು ಕೀಟಗಳಿಂದ ರಕ್ಷಿಸಿಕೊಳ್ಳಲು ಹಾಗೂ ಹೆಚ್ಚಿನ ಪ್ರಮಾಣದ ಇಳುವರಿಯನ್ನು ಪಡೆಯಲು ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಲಕ್ಷಾಂತರ ಅಥವಾ ಕೋಟ್ಯಾಂತರ ರೂಪಾಯಿಗಳ ರಾಸಾಯನಿಕ ಕೀಟನಾಶಕಗಳನ್ನು ಹಾಗೂ ರಸಗೊಬ್ಬರಗಳನ್ನು ಬಳಸುತ್ತೇವೆ. ಇವುಗಳು ನೀರಿನಲ್ಲಿ ಕರಗಿ ಮಣ್ಣನ್ನು ಮತ್ತು ಸಮೀಪದ ನೀರಿನ ಆಕರಗಳನ್ನು ಸೇರಿಕೊಳ್ಳುತ್ತವೆ. ಭೂಸಸ್ಯಗಳು ಹಾಗೂ ಜಲಸಸ್ಯಗಳು ಮಣ್ಣಿನಿಂದ ಹಾಗೂ ನೀರಿನಿಂದ ಹಾನಿಕಾರಕ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಯಾರಿಸುತ್ತವೆ. ಆಗ ಈ ಎಲ್ಲಾ ಹಾನಿಕಾರಕ ರಾಸಾಯನಿಕ ವಸ್ತುಗಳು ಆಹಾರ ಪದಾರ್ಥಗಳ ರೂಪದಲ್ಲಿ ಸಸ್ಯಗಳ ದೇಹದಲ್ಲಿ ಸಂಗ್ರಹಿತವಾಗಿರುತ್ತವೆ. ಇಂಥ ಆಹಾರ ಪದಾರ್ಥಗಳನ್ನು ಮಾನವರು ಹಾಗೂ ಇತರ ಸಸ್ಯಾಹಾರಿ ಪ್ರಾಣಿಗಳು ತಿಂದಾಗ ಅವುಗಳ ದೇಹಕ್ಕೆ ಆ ರಾಸಾಯನಿಕಗಳು ವರ್ಗಾವಣೆಯಾಗುತ್ತವೆ. ಹೀಗೆ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ವರ್ಗಾವಣೆಯಾಗುತ್ತಾ ಕೊನೆಗೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉನ್ನತ ಪೋಷಣಾ ಸ್ತರದಲ್ಲಿರುವ ಜೀವಿಗಳಲ್ಲಿ ಸಂಗ್ರಹಣೆಗೊಳ್ಳುತ್ತವೆ. ಇದನ್ನು ಜೈವಿಕ ಸಂವರ್ಧನೆ ಎಂದು ಕರೆಯುತ್ತೇವೆ. ಇದು ಒಂದು ಉದಾಹರಣೆ. ಇದಕ್ಕೆ ಅನೇಕ ನಿದರ್ಶನಗಳನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಕೊಡಬಹುದು. ಇದನ್ನು ನಾವು ವ್ಯಾಖ್ಯಾನಿಸುವುದಾದರೆ ಆಹಾರ ಸರಪಳಿಗಳಲ್ಲಿ ಕೆಲವರು ಹಾನಿಕಾರಕ ಅಥವಾ ವಿಷಕಾರಿಯಾದ ರಾಸಾಯನಿಕಗಳು ಆಹಾರ ಸರಪಳಿಗಳ ಪೋಷಣಾ ಸ್ತರಗಳ ಮೂಲಕ ಉನ್ನತ ಸ್ತರದಲ್ಲಿರುವ ಜೀವಿಗಳ ದೇಹದಲ್ಲಿ ಸಂಗ್ರಹಣೆಗೊಳ್ಳುವ ಪ್ರಕ್ರಿಯೆಗೆ ನಾವು ಜೈವಿಕ ಸಂವರ್ಧನೆ ಎಂದು ಕರೆಯುತ್ತೇವೆ. ಇವತ್ತು ಜೈವಿಕ ಸಂವರ್ಧನೆಯು ನಿಸರ್ಗದಲ್ಲಿ ಅಥವಾ ಮನುಷ್ಯನಿಗೆ ಅತ್ಯಂತ ಅಪಾಯವನ್ನು ತಂದು ಒಡ್ಡಿರತಕ್ಕಂಥ ಮಾನವ ನಿರ್ಮಿತ ಒಂದು ಸಮಸ್ಯೆಯಾಗಿದೆ. ಏಕೆಂದರೆ ನಾವು ದಿನನಿತ್ಯ ಸಾವಯವ ಗೊಬ್ಬರಗಳ ಬಳಕೆಯನ್ನು ಮಾಡುವುದರ ಬದಲಾಗಿ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಕೆ ಮಾಡುತ್ತಾ ಇರುವುದರಿಂದ ಪ್ರಪಂಚದಲ್ಲಿ ಪ್ರತಿ ವರ್ಷ ಕ್ಯಾನ್ಸರ್ನಂತ ರೋಗಕ್ಕೆ ಒಳಗಾಗತಕ್ಕಂಥ ಮಾನವರ ಸಂಖ್ಯೆ ಏನಾಗುತ್ತಾ ಇದೆ, ಹೆಚ್ಚಾಗುತ್ತಾ ಇದೆ. ಇದಕ್ಕೆ ಕಾರಣ ಜೈವಿಕ ಸಂವರ್ಧನೆ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಕುಡಿಸತಕ್ಕಂಥ ಹಾಲು ಕೂಡ ಶುದ್ಧವಾಗಿಲ್ಲ. ಕಾರಣವೆಂದರೆ ಆ ಹಾಲಿನಲ್ಲಿ ಕಲಬೆರಕೆಯಾಗಿರ್ತಕ್ಕಂಥ ಸಸ್ಯಗಳು ಮತ್ತು ಪ್ರಾಣಿಗಳು ತಿಂದಿರತಕ್ಕಂಥ ಈ ರಾಸಾಯನಿಕ ವಸ್ತುಗಳ ಮಿಶ್ರಿತ ಆಹಾರ ಪದಾರ್ಥಗಳು.